ನಮಸ್ಕಾರ ದೈಜಿ ವರ್ಡ್ ಕಾಂತೇಪು ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ಹಾಯ್ ಮಾತಾಡೋರೆಲ್ಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ಸುನಿಲ್ ಪಾಂಡೇಶ್ವರ ನಿಮಗೆಲ್ಲ ಗೊತ್ತಿದ್ದಂಗೆ ಪ್ರತಿ ಬುಧವಾರ ಆರು ಗಂಟೆಯಿಂದ ಏಳು ಗಂಟೆವರೆಗೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮಾಡ್ತಾ ಇತ್ತು ಈ ಕಾರ್ಯಕ್ರಮದಂಗೆ ಕುಂದಾಪುರದಲ್ಲಿ ಸಾಧನೆ ಮಾಡಿದವರು ಅವರು ಸಾಧನೆ ಈ ನೆಲ ಜಲ ಆಚಾರ ವಿಚಾರ ಅದ್ರ ಬಗ್ಗೆ ತಿಳಿಸಿಕೊಡ್ತಾ ನಮ್ಮ ಭಾಷೆ ಮತ್ತು ಬದುಕನ್ನ ಜೀವಂತವಾಗಿಡುವ ಪ್ರಯತ್ನವನ್ನು ಮಾಡುವ ಕಾರ್ಯಕ್ರಮವೇ ಹೋಯ್ ಮಾತಾಡೋರಲ್ಲೆ ಇದು ಕುಂದಾಪುರ ಭಾಷೆಂಗಿಪ್ಪು ಖುಷಿ ಇವತ್ತು ನಮ್ಮ ಕಾರ್ಯಕ್ರಮದಂಗಿಪ್ಪು ವಿಶೇಷ ಅತಿಥಿ ರಂಗಭೂಮಿ ಕಲಾವಿದ ನಮ್ಮ ನಾಡಿನ ಪ್ರತಿಷ್ಠಿತ ನಾಟಕ ಸಂಸ್ಥೆ ನೀನಾಸಂನಲ್ಲಿ ಪದವೀಧರರಾಗಿ ಒಂದು ಕಿರುಚಿತ್ರವನ್ನು ನಿರ್ಮಿಸಿ ಅದಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದು ಒಂದು ಸ್ಯಾಂಡಲ್ವುಡ್ ಸಿನಿಮಾವನ್ನು ನಿರ್ದೇಶಿಸಿ ನಿರ್ಮಿಸಿ ಅದಕ್ಕೆ ವಿಶ್ವ ವಿಶ್ವಮಟ್ಟದ ಪ್ರಶಸ್ತಿಯನ್ನು ಪಡೆದಂತಹ ಒಬ್ಬ ಅನುಭವಿಯಾದಂಥ ನುರಿತ ಕಲಾವಿದರಾದಂತಹ ಶ್ರೀಧರ್ ಉಡುಪ ನಮ್ಮ ಇವತ್ತಿನ ಅತಿಥಿ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ತೆ ನಮಸ್ಕಾರ ಶ್ರೀಧರ್ ಉಡುಪರ ಬಗ್ಗೆ ನಾನು ಅವರು ಅವ್ರ ಬಗ್ಗೆ ನಿಮಗೆ ತಿಳಿಸಿಕೊಡ್ತೇನೆ ಮತ್ತು ಅವರೊತ್ತಿಗೆ ಕೆಲವು ವಿಷಯಗಳನ್ನು ಚರ್ಚೆ ಮಾಡ್ತೇನೆ ಆ ಸಂದರ್ಭದಲ್ಲಿ ನೀವು ಕೂಡ ಅವ್ರಿಗೆ ಕಾಲ್ ಮಾಡಿ ನಿಮ್ಮ ಕ್ವಶನ್ಸ್ ಎಂತ ಇದ್ದರೆ ಅವ್ರಿಗೆ ಕೇಳ್ಲಕ್ಕ ನೀವು ಸ್ಕ್ರೀನ್ ಮೇಲೆ ಒಂದು ನಂಬರ್ ಬರ್ತೈತೆ ಆ ನಂಬರಿಗೆ ಕಾಲ್ ಮಾಡಿ ನಾನು ಬೇಕಾದ್ರೆ ನಂಬರ್ ಹೇಳ್ತೆ ಜೀರೋ ಏಯ್ಟ್ ಟೂ ಜೀರೋ ಫೋರ್ ಟು ನೈನ್ ಡಬಲ್ ಫೈವ್ ಸೆವೆನ್ ಝೀರೋ ಈ ನಂಬರಿಗೆ ಕಾಲ್ ಮಾಡಿ ನೀವು ಕೂಡ ಶ್ರೀಧರ್ ಉಡುಪರ ಹತ್ರ ನಿಮ್ಮ ಪ್ರಶ್ನೆಗಳನ್ನು ಕೇಳ್ಲಕ್ಕ ನಿಮಗೆ ನಮ್ಮ ಕುಂದಾಪುರ ಪರಿಸರದಂಗೆ ಇತ್ತೀಚಿನ ದಿನದಲ್ಲಿ ತುಂಬ ಜನ ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ರ ತುಂಬ ಜನ ಯುವಕರು ಶಾರ್ಟ್ ಫಿಲ್ಮಿನ ಬಗ್ಗೆ ಸಿನಿಮಾದ ಬಗ್ಗೆ ತುಂಬ ಇಂಟ್ರೆಸ್ಟೆಡ್ ಆಗಿದ್ರು ಅವರಿಗೆಲ್ಲರಿಗೂ ಶ್ರೀಧರ್ ಉಡುಪರು ಒಳ್ಳೆಯ ಮಾಹಿತಿಗಳನ್ನು ಕೊಡ್ತರ ಒಂದು ಭರವಸೆ ನಂಗೆತ್ತ ಅಂಥ ಎಂಥದ್ರು ನಿಮ್ಮ ಕ್ವಶನ್ಸ್ ಇದ್ರೆ ನೀವು ಕಾಲ್ ಮಾಡ್ಲಿಕ್ಕೆ ಅವ್ರ ಹತ್ರ ಮಾತಾಡ್ಲಕ್ಕ ಹಾಗೆ ಕಾಲ್ ಮಾಡಿ ಒಂದುಗಳಿಗೆ ಚಟ್ವಾಡಿಲ್ಲ ಹೌದಾ ನೀವು ಕಾಲ್ ಮಾಡಿ ಅವರೊಟ್ಟಿಗೆ ಹರಟ್ ಹರಡ್ಬೋದು ಈಗ ಶ್ರೀಧರ್ ಉಡುಪ್ರ ಹತ್ರ ನಾನು ಮಾತಾಡ್ತೀನಿ ನಮಸ್ಕಾರ ಕಾರ್ಯಕ್ರಮ ಸ್ವಾಗತ ಸ್ವಾಗತ ಹ್ಞೂ ಸರ್ ಎಂತ ಗೊತ್ತಾ ಈಗ ನಿಮ್ಗೆ ಈ ರಂಗಭೂಮಿಯ ಆಸಕ್ತಿ ಯಾವಾಗ ಬಂತು ಹ್ಯಾಂಗ್ ಬಂತು ರಂಗಭೂಮಿಯ ಆಸಕ್ತಿ ಅಂತ ಹೇಳಿದರೆ ಹಾಂ ಸಣ್ಣಕ್ಕಿದ್ದಲ್ಲಿಂದ ನಾನು ಬರೀ ಚಾಷ್ಟಿ ಗಂಡಂಬರು ಹಾಂ ರೇಡಿಯೋದಲ್ಲಿ ಯಕ್ಷಗಾನ ತಾಳ ಗೀಳ ನನ್ಗೆ ನಂದೇ ತಾಳ ಮನ್ಸಿ ಬಂದ ಹಂಗೆ ಕುಣಿತಿದ್ದೆ ಅದು ಒಂದ್ ರೀತಿ ಎಜುಕೇಶನ್ ಗೊತ್ತಾಗದ ಹಂಗೆ ಅಂತ ಹೇಳುದಂದ್ರೆ ಇನ್ಫಾರ್ಮಲ್ ಎಜುಕೇಶನ್ ಅಂತ ಪ್ರಜ್ಞೆಲ್ಲ ಅದು ಡೆವಲಪ್ ಆತಾ ಇರತ್ತೆ ನಂತರ ನಾನು ಒಂದು ಹೆಣ್ಣು ನೂರು ಕಣ್ಣು ಅಂತ ಹೇಳಿ ಒಂದು ಕುಂದಾಪ್ರಭಾಷಿಲ ಒಂದ್ ನಾಟಕ ಬರೋದು ಒಂದು ನೂರು ಕಣ್ಣು ಅಂತ ಹೇಳಿ ಇದು ಡಿಗ್ರಿಗ್ ಹೋಗ್ತಾ ಇರುವಾಗ ಅಲ್ಲಿವರೆಗೆ ನಂದ್ ಕಲಾ ಚಟುವಟಿಕೆ ಅಂತ ಹೇಳಿ ಎಂತದೂ ಇಲ್ಲ ಸೊ ಈ ರೀತಿ ಬರಿತಾ ಇರುವಾಗ ಈ ರೀತಿ ಒಂದ್ ಕತಿ ಬರ್ದೆ ಕತಿ ಬರ್ದು ನನ್ಗೆ ಇವತ್ತಿಗೂ ನೆನಪಿತ್ತ ನಮ್ಮೂರಿನ ಚಿಕ್ಕ ದೇವಸ್ಥಾನ ಅಂತ ಹೇಳಿ ಕುಂದಾಪುರ ಹತ್ರ ಹಂಗ್ಳೂರಲ್ಲಿ ಬತ್ತ ಆ ಚಿಕ್ಕ ದೇವಸ್ಥಾನದಲ್ಲಿ ಈಶ್ವರನ್ ದೇವಸ್ಥಾನ ಶಿವರಾತ್ರಿ ದಿವಸ ನಮ್ಮ ಒಂದು ಹೆಣ್ಣು ನೂರು ಕಣ್ಣು ನಾಟಕ ನಂದು ಫಸ್ಟ್ ಡೈರೆಕ್ಷನ್ ಜೊತೆಗೆ ನಮ್ಮ ಟೀಮಲ್ಲಿ ಇಪ್ಪು ಎಲ್ಲರೂ ಹೊಸಬ್ರೆಸ್ಬ್ರಹ್ ತುಂಬಾ ಎಕ್ಸ್ಪೀರಿಯನ್ಸ್ ಇದ್ದವ್ರು ಎಂತದೂ ಅಲ್ಲ ಎಲ್ರಿಗೂ ಭಯ ಎಂತ ಆತೋ ಎಂತ ಆತೋ ಹೆದರ್ಕಿ ಫಸ್ಟ್ ನಾಟಕ ಜನ ಹೆಂಗ್ ತಕೊಂತೋ ಅಂತ ಹೇಳಿ ನಾನು ಇವತ್ತು ಅದನ್ನ ಸ್ಮರಿಸ್ಕಂತೆ ಜನ ತುಂಬಾ ಅಭೂತಪೂರ್ವ ರೆಸ್ಪಾನ್ಸ್ ಬಿದ್ದು ಬಿದ್ದು ನೆಗಡಿರ್ ಇದು ನನ್ನಲ್ಲಿ ಒಂದು ಕಿಡಿ ಹೊತ್ತಿಸ್ತಂತೆ ಹೇಳ ಯಾಕಂತಂದ್ರೆ ನಾನು ಬರದಕ್ಕೆ ಇಂತಹ ಒಂದು ರೆಸ್ಪಾನ್ಸ್ ಸಿಗತ್ತೆ ಅಂತ ಆದ್ರೆ ಬರವಣಿಗೆ ನನ್ಗೆ ಏನೋ ಒಂದು ಇದೆ ಹಿಡ್ತಾ ಇದೆ ಅಂತ ಫಸ್ಟ್ ಬರದ್ದು ಫಸ್ಟ್ ನಿರ್ದೇಶನದ ನಾಟಕ ನೀವು ಆಕ್ಟ್ ಮಾಡ್ರಿ ಅದ್ರಂಗೆ ಆಕ್ಟ್ ಮಾಡಲಿಲ್ಲ ನಿರ್ದೇಶನ ನಿರ್ದೇಶನ ಮಾತ್ರ ಮಾಡಿದ್ದು ಸೊ ನಮ್ಮ ಜೊತೆ ನನ್ಗೆ ನಮ್ಮೂರವ್ರೆ ಕೆ ಜಿ ವೈದ್ಯರಂತ ಅವರು ಪತ್ರಕರ್ತರ ಅವರು ಈ ನಾಟಕ ಕಂಡ ಅವತ್ತೇ ನಂಗೆ ಹೇಳಿದ್ರು ನನ್ನ ವೆಲ್ವಿಶ್ಯರ್ ಅಂತಾನೆ ಹೇಳ್ಬಹುದು ನಾನೆಲ್ಲ ಇವತ್ತಿನ ಬೆಳವಣಿಗೆಯವರು ಕಾಣ್ತಾ ಬಂದಿದ್ದು ಪ್ರೋತ್ಸಾಹಿಸ್ತಾರ ಬಂದಿದ್ರು ಅವ್ರು ನನ್ಗೆ ಹೇಳಿದ್ರು ನಿನ್ಗ ಬರವಣಿಗೆಯಲ್ಲಿ ಶಕ್ತಿ ಇದೆ ನೀನ್ ಬರವಣಿಗೆ ಬಿಡ್ಬೇಡ ಇವತ್ತಲ್ಲ ಒಂದಲ್ಲ ಒಂದು ದಿವ್ಸ ನಿನ್ನ ಒಂದು ಹಂತಕ್ ಸತ್ಯ ಅಂತ ಹೇಳಿದ್ರೆ ಅವ್ರ ಹಿರಿಯರ ಆಶೀರ್ವಾದ ಅನ್ಕೋತೀನಿ ಇವತ್ತದು ಒಂದು ಹಂತಕ್ ಬಂದಿದ್ದೇನೆ ನನಗೆ ಒಂದು ನನ್ನ ಸಾಧನೆ ಬಗ್ಗೆ ಇದೆ ಒಂದು ಸಂತೃಪ್ತಿ ಅಂತ ನೀವು ನಾಟಕಕ್ಕೆ ಬಂದ್ರಿ ನಾಟಕ ಒಂದು ರಚನೆ ಮಾಡಿ ಅದನ್ನ ನಿರ್ದೇಶನ ಮಾಡಿ ಒಂದ್ ಶಿವರಾತ್ರಿ ಹಂಗ್ ಗಮ್ಮತ್ ಹಂಗ ಅದನ್ನೊಂದ್ ಶೋ ಮಾಡ್ರಿ ಅವತ್ತು ನಿಮ್ಗೆ ನನ್ನಲ್ಲಿ ಅವ್ರ ವೈದ್ಯರ ನಿಮ್ಮನ್ನ ಗುರುತಿಸಿ ನೀನು ಅದನ್ನ ಕಂಟಿನ್ಯೂ ಮಾಡಿ ಅಂತ ಹೇಳ್ರಿ ನೀನಾಸಂ ದೊಡ್ಡ ನಾಟಕ ಸಂಸ್ಥೆ ಅಲ್ಲ ಒಂದ್ ಅಡ್ಮಿಷನ್ ಸಿಕ್ಕೋರು ಬಾರಿ ಕಷ್ಟ ಐತ್ ನಂಗೆ ಗೊತ್ತಿದ್ದಂಗೆ ಆ ಅಂತದ್ರಂಗೆ ನೀವು ನೀನಾಸಮಲ್ಲಿ ಜಾಯ್ನ್ ಆಯ್ ಅಲ್ಲಿಂದ ಪದವಿ ಮುಗಿಸ್ರಿ ಅದು ಹ್ಯಾಂಗ್ ಆಯ್ತು ಅಲ್ಲಿ ನಿಮ್ಗೆ ನೀನಾಸಮಿಗೆ ಹೋಯ್ಕಂತ ಯಾಕ ಅನ್ಸ್ತ ಇದು ಒಂದು ಸ್ವಾರಸ್ಯಕರ ಕಥೆ ಕತೆ ಹೀಗೆ ನಾಟಕ ಎಲ್ಲಾ ಮಾಡಿ ಆದ್ರ ಮೇಲೆ ನಂತರ ನಂಗೆ ಎಲ್ಲೂ ಒಂದ್ ಕಡೆ ನಾನು ಕೂತ್ಕಂತಿಲ್ಲ ನಂದು ಮನಸ್ಥಿತಿ ಹಂಗೆ ನಂಗೆ ಡಿವಿಜಿ ವಿ ಜಿ ಅವ್ರ ಒಂದ್ ರೀತಿ ತುಂಬಾ ಅಭಿಮಾನಿ ಅವ್ರ ಕಗ್ಗದ ಬಗ್ಗೆ ನನ್ಗೆ ತುಂಬಾ ತುಂಬಾ ಓದ್ಕೊಂಡಿದೀನಿ ಅವ್ರ ಕಗ್ಗನ್ನ ಅವ್ರ ಕಗ್ಗ ನನ್ಗೆ ಪ್ರತಿಯೊಂದಕ್ಕೂ ಜೀವನಕ್ಕೂ ಸ್ಫೂರ್ತಿ ಸೋ ಹಿಂಗೆ ನಾನು ಯಾವುದು ಈ ನಾಟಕ ಮಾಡ್ದೆ ನಾಟಕ ಮಾಡಿ ಆದ ತಕ್ಷಣ ಸೀದಾ ಒಂದು ಸಿನಿಮಾ ಮಾಡ್ಬೇಕಂತ ಅನ್ಸ್ತ ಆವಾಗಲೇ ತುಂಬಾ ಹಿಂದಿದೆ ಅಂದ್ರೆ ಈ ಕತಿ ಹೇಳ್ತಾ ಇಪ್ಪತ್ತು ಎರಡ್ ಸಾವಿರದ ಎಂಟನೇಸ್ವಿ ನೀವು ಡಿಗ್ರಿ ಆದ್ದು ಹೌದು ಹೌದು ಆ ಆಮೇಲೆ ಎಂತ ಮಾಡುದು ಒಂದು ಧಾರವಾಹಿ ಮಾಡುವ ಅಂತ ಹೇಳಿ ಒಂದಿಷ್ಟು ಕ್ಯಾಮರಾದವ್ರ ಅವ್ರ ಇವ್ರ ಹುಡುಗರನ್ನೆಲ್ಲ ಈ ಖುಷಿ ಇದ್ದವ್ರನ್ನೆಲ್ಲ ಒಟ್ಟಾಗದೆ ನಾನೇ ಅಂದ್ರೆ ಅವಾಗ ಎಂತ ಭಾರಿ ಅನುಭವ ಎಂತ ಇರ್ಲಿಲ್ಲ ಉತ್ಸಾಹ ಮಾತ್ರ ಇದೆ ನಾನು ಏನಾದ್ರು ಮಾಡ್ಬೇಕು ಈ ಅಡಿಗ್ರ ಹೇಳ್ದಂಗೆ ಕಟ್ಟುವೆವು ನಾವು ಹೊಸನ ಹಾಡೋದನ್ನ ರಸದ ಬೀಡೋಂದ ಏನೋ ಒಂದು ಸಾಧ್ಯ ಮಾಡ್ಬೇಕಂತ ಹುಮ್ಮಸ್ಸು ಕತಿ ಬರೋಕೇನೋ ಅಲ್ಪ ಸ್ವಲ್ಪ ನಾಲೆಜ್ ಅದ್ರೊಳಗೆ ಬರದೆ ಗೀಚಿದೆ ಇದೆಂತ ಅಂತ ಅಂತ ಹೇಳಿ ಒಂದು ಎಂಟು ಹತ್ತು ಎಪಿಸೋಡ್ ಆಯ್ತು ಕಡೆಗೆ ನಮ್ಗೆ ಕುಂದಾಪುರ ಕನ್ನಡ ಮಾಡಿದೆ ಕುಂದಾಪುರ ಕನ್ನಡದಲ್ಲಿ ಯಾವ ಚಾನಲ್ ಹಂಗ ಅದು ಸ್ಮೈಲ್ ಚಾನಲ್ ಆಗಿ ಬಂದಿತ್ತು ಕುಂದಾಪುರದ ಆಮೇಲೆ ಮತ್ತೆ ಕೊಡಿ ಹಬ್ಬದಲ್ಲಿ ನಾವು ದೊಡ್ಡ ಸ್ಕ್ರೀನ್ ಅಲ್ಲಿ ಅದನ್ನ ಎರಡು ವರ್ಷ ಪ್ರಸಾರ ಮಾಡಿ ಅದನ್ನ ಮತ್ತೆ ಆ ಕತೆ ಮುಂದುವರ್ಸ ಒಂದ್ ಕಾಲ್ ಇತ್ತ ಹಲೋ ನಮಸ್ಕಾರ ಯಾರ್ ಮಾತಾಡುದ ಯಾರ್ ಮಾತಾಡುದ ಓ ಯಾರ ಮಾತಾಡುದು ಹೌದಾ ಎಲ್ಲಿಂದ ಅಶ್ವಥ್ ಶೆಟ್ರೆ ಅಶ್ವಥ್ ಶೆಟ್ಟ್ರೆ ನಮಸ್ಕಾರ ನಮ್ಮ ಬಾರಿ ಕ್ಲೋಸ್ ಫ್ರೆಂಡ್ ಅಶ್ವತ್ ಶೆಟ್ ಅಶ್ವತ್ ಶೆಟ್ರೆ ಶ್ರೀಧರ್ ಉಡುಪ್ರ ಚಾನೆಲ್ ಅಲ್ಲಿ ಇದ್ರ ದೈಜಿ ವರ್ಡಂಗಿದ್ರ ಅವ್ರಿಗೆ ನೀವ್ ಎಂತ ಹೇಳಕ್ ಇಷ್ಟಪಡ್ತ್ರಿ ಎಂತ ಕೇಂದ್ರಿ ಅಶ್ವತ್ ಶೆಟ್ಟ್ರೆಸ್ಕಾರ ನಮಸ್ಕಾರ ನಮಸ್ಕಾರ ನಾವು ಮಾಮೂಲಿ ಕಾಲ್ ಮಾಡಿ ಮಾತಾಡ್ತಾ ಇರಂತ

ಯಾವಾಗ್ಲೂ ನಾನು ಸಿನಿಮಾ ಹಿಡ್ದಲ್ಲಿಂದ ಹಿಡಿದ ನೀವು ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ರಿ ಹೌದು ಖುಷಿ ಆಯ್ತಾ ಅಶೋಶेत्रೆ ಅಷ್ಟೆ ದೈತ್ಯ ನಾವು ಅವರಿಗೆ ನಾವು ಅಭಿನಂದನೆ ಹೇಳಲೇಬೇಕು ಯಾಕಂದ್ರೆ ಅವ್ರು ಒಂದ್ ರೀತಿ ಮಧ್ಯಸ್ಥರ ಇದ್ದಂಗೆ ಹೌದು ಹೌದು ನಮಗೂ ನಿಮಗೆ कांटेक्ट ಮಾಡಿ ಕೊಡುದೇ ಅವ್ರ ಥ್ಯಾಂಕ್ಸ್ ಕಾಲ್ ಮಾಡ್ದಕ್ಕೆ ಅವರಿಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಎಲ್ಲಾ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಓಕೆ ಸಿಯರ್ ಸಿಯರ್ ಸರ್ ಕೆಲವರು ಅಶೋಕ್ ಶೆಟ್ಟರ್ ತರದವ್ರ ಯಾವ್ದೇ ಹಿಂದೆ ನಮ್ಮ ಹತ್ರ ಎಂತ ಟ್ಯಾಲೆಂಟ್ ಇದ್ರು ನಮ್ಮ ಮುನ್ನೆಡ್ಸಕ್ ಒಬ್ರು ಯಾರು ಅಶೋಕ್ ಶೆಟ್ಟಿ ಕಡಂಗಿದ್ದವ್ ನೀವ್ ಆಗಿ ವೈದ್ಯರ್ ಕಡಂಗಿದ್ದವ್ರೆ ನೀವೀಗ ಧಾರವಾಹಿ ಸುದ್ದಿ ಧಾರಾವಾಹಿ ಮಾಡ್ದೆ ಅದಕ್ಕೂ ಕೂಡ ಒಂದು ಅಭೂತಪೂರ್ವ ರೆಸ್ಪಾನ್ಸ್ ಬಂತು ಅವಾಗ ಕುಂದಾಪುರದಲ್ಲಿ ಶಾರ್ಟ್ ಮೂವಿ ಅದೆಲ್ಲ ಅಂತ ದೊಡ್ಡ ಮಟ್ಟದಲ್ಲಿ ಇರ್ಲಿಲ್ಲ ಅದೊಂದು ತುಂಬಾ ರೆಸ್ಪಾನ್ಸ್ ಬಂತು ಆಮೇಲೆ ಬಿಡಿ ನನ್ಗೆ ಮುಂದುವರ್ಸ್ಕೊಂಡು ಇಲ್ಲ ಯಾಕಂದ್ರೆ ಆರ್ಥಿಕ ಸಮಸ್ಯೆ ವಿಟಮಿನ್ ಎಂ ಅಂದ್ ನಮ್ಗೆ ಯಾವತ್ತೂ ಸಮಸ್ಯೆ ಇವತ್ತಿನವರೆಗೂ ಕೊಡ್ತಾ ಇತ್ತು ಬಿಡಿ ಅದು ದೊಡ್ಡ ವಿಚಾರ ಅಲ್ಲ ಆ ನಂತರ ದಿನಗಳಲ್ಲಿ ಏನಾಯ್ತಂತಂದ್ರೆ ನನ್ಗೆ ಅಹ್ ಕಾದಂಬರಿ ಓದುವ ಹವ್ಯಾಸ ಚಾಟ ಹಿಡ್ಕಂತ ಚಾಟಾ ಅಂತಂದ್ರೆ ಇದು ಒಂದು ಸ್ವಾರಸ್ಯಕರ ಘಟನೆ ನನಗೆ ನನ್ನ ಸ್ನೇಹಿತರೆಲ್ಲ ತಮಾಷೆ ಮಾಡುದು ನಾನ್ ಕಾದಂಬರಿ ಓದ್ತಾ ಇಪ್ಪಷ್ಟೊತ್ತಿಗೆ ಅಲ ಮಾರಯ್ಯ ನೀ ಶಾಲೆಗೆ ಹೋಗೋ ಹಿಂಗೆ ಪುಸ್ತಕದ ಹುಳುವ ಇರ ನೀನ್ ಇಷ್ಟೊತ್ತಿ ಡಾಕ್ಟರ್ ಇಂಜಿನಿಯರ್ ಅರೆ ಅಂತ ಮಾಡುದು ಶಾಲಿಗೆ ಹೋಪಷ್ಟೊತ್ತಿಗೆ ಪುಸ್ತಕ ಅಂದ್ರೆ ಅಲರ್ಜಿ ನಂಗೆ ಅಪಯ ಬಯ್ಯ ಮಗ ಪರೀಕ್ಷೆ ಬಂತಲ್ಲ ಓದ್ತಾ ಇಲ್ಲಿಯ ಮಾಣಿಕೆ ಅಂದ ಅಷ್ಟೊತ್ತಿಗೆ ಅವ್ರ ಹೆದರಿಕಿಗೊಂದು ಒಂಚೂರು ಓದ್ ಹಂಗ ಮಾಡುದು ಈ ರೀತಿ ಪದ್ಧತಿ ನಮ್ ಆಮೇಲೆ ಒಂದ್ ದಿವಸ ಈ ಸ್ವಾರಸ್ಯ ಘಟನೆ ಅಂದ್ರೆ ಹೇಳ್ತೇನೆ ಆ ಘಟನೆ ಹೇಳಕ್ಕಿಂತ ಮುಂಚೆ ಹಲೋ ನಮಸ್ಕಾರ ಮೇಡಮ್ ಎಲ್ಲಿಂದ ಮಾತಾಡೋದು ಯಾರು ಮಾತಾಡೋದು ಶಿವಾನಿ ಪೇತ್ರಿಯಿಂದ ಪೇತ್ರಿಯಿಂದನಾ ನಿಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೀಧರ್ ಉಡುಪ್ರ ಮಾತಾಡಿ ಹಾ ಸರಿ ಸರಿ ನಮಸ್ತೆ ಮೇಡಮ್ ನಮಸ್ತೆ ಕಂಡೆ ಮಾಡರ್ನ್ ಮಹಾಭಾರತ ಅಂತ ಟಾಪಿಕ್ ಇದಿತ್ತಲ್ಲ ಹೌದು 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 ಮೇಡಮ್ ಇದು ಮಾಡರ್ನ್ ಮಹಾಭಾರತ ಅಂದ್ರೆ ಒಂದು ಸ್ಯಾಂಡಲ್ ನಿಮಗೆ ಹ್ಯಾಂಗ್ ಬಂತು ಆ ಎಂತ ಮೇಡಮ್ ಆ ಮಾಡಾಭಾರತ ಆ ಮೇಡಮ್ ಇದು ಅಂದ್ರೆ ಇದು ಕತೆಗೆ ಈ ಮಾಡರ್ನ್ ಮಹಾಭಾರತ ಅನ್ನುವ ಟೈಟಲ್ ಪೂರಕವಾಗಿದೆ ಇನ್ನೊಂದು ಮತ್ತೆ ಅಂದ್ರೆ ನಿಮ್ಗದ್ ಪಿಚ್ಚರ್ ಕಂಡ್ರೆ ಕೂಡ ಗೊತ್ತಾತು ಇನ್ನೊಂದು ವಿಷಯ ಅಂತಂದ್ರೆ ನಾನು ಈ ಮಹಾಭಾರತ ಇವುಗಳನ್ನೆಲ್ಲ ಓದ್ಕೊಂಡು ಕುಮಾರವ್ಯಾಸ ಭಾರತ ಇರಬಹುದು ನಮ್ಮ ಖ್ಯಾತ ಕಾದಂಬರಿಕಾರ ಎಸ್ ಎಲ್ ಭೈರಪ್ನವ್ರು ಬರೆದ ಪರ್ವ ಇರಬಹುದು ಇಂದ ಬಂದದ್ದು ತುಂಬಾ ನಮಗೆ ಆಕ್ಚುಲಿ ಮಹಾಭಾರತದ ಇನ್ಫ್ಲುಯೆನ್ಸ್ ನಮ್ಮ ಜೀವನದಲ್ಲಿ ತುಂಬಾ ಇದೆ ನೀವು ಹೇಳುವ ಪ್ರಕಾರ ಪುಸ್ತಕ ಜ್ಞಾನದಿಂದ ಪುಸ್ತಕದಕ್ಕಿಂತ ಪುಸ್ತಕದ ಜೊತೆಗೆ ನಮ್ ಯಕ್ಷಗಾನದಲ್ಲೂ ಮಹಾಭಾರತ ಇತ್ತು ಮಹಾಭಾರತದ ಬಗ್ಗೆ ಪ್ರಸಂಗಗಳು ನಡೀತಾ ಇರತ್ತ ಕುರುಕ್ಷೇತ್ರ ನಾಟಕ ನಾವು ಸಣ್ಣಕ್ಕಿಂತ ಕಂಡ್ಕಂಡೇ ಬಂದಿತ್ತ ಹಿಂದಿಯವರು ಮಾಡದಂತಹ ಮಹಾಭಾರತ ಇದು ಧಾರಾವಾಹಿಯನ್ನು ನಾವು ಕಂಡಿತ್ತ ಇದೆಲ್ಲ ಒಂದು ಇನ್ಫ್ಲೂಯೆನ್ಸ್ ಇರುತ್ತೆ ಕಿರುಚಿತ್ರ ಅಂದ್ರೆ ನಾನು ವಿಮೋಚನೆ ಅಂತ ಹೇಳಿ ಒಂದು ಶಾರ್ಟ್ ಮೂವಿ ಮಾಡಿದ್ದೆ ನಿಮ್ಗೆ ಈಗಲೂ ವಿಮೋಚನೆ ಅನ್ನುವಂತೂ ಅಲ್ಲಿ ಸಿಕ್ಕ ಅದು ಸ್ಕೂಲ್ ಮಕ್ಕಳ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಮನೇಲಿ ನೀನು ತೊಂಬತ್ತು ಮಾರ್ಕ್ ತೆಗಿ ನೂರು ಮಾರ್ಕ್ ತೆಗಿ ಅಂತ ಹೇಳಿ ಪ್ರೆಷರ್ ಕೊಡ್ತಾರೆ ಕಾಣಿ ವಿರುದ್ಧ ಒಂದು ವಿಮೋಚನೆ ಅಂತ ಕಿರುಚಿತ್ರ ಆ ಪ್ರೆಷರ್ ಇಂದ ವಿಮೋಚನೆ ಮಾಡ್ಬೇಕು ಅನ್ನುವಂತ ಅದ್ರ ಸಬ್ಜೆಕ್ಟ್ ಅದಕ್ಕೆ ಶಿವಾನಿ ಶಿವಾನಿ ಅವ್ರೆ ಈಗಣೆ ಈ ಕಾರ್ಯಕ್ರಮ ನೀವು ಪೂರ್ತಿ ಕಾಣಿ ಮಾಡರ್ನ್ ಮಹಾಭಾರತಕ್ಕೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿತ್ತು ಅದ್ರ ಬಗ್ಗೆ ನಾವು ತುಂಬಾ ಕೇಳ್ರಿ ಇಡೀ ಕಾರ್ಯಕ್ರಮ ಕಾಣಿ ನಿಮ್ಮ ಮಾಡರ್ನ್ ಮಹಾಭಾರತ ಅಂದ್ರೆ ಎಂತ ಅದ್ರಲ್ಲಿ ಎಂತ ಇತ್ತು ಯಾವ್ದ್ರ ಬಗ್ಗೆ ಅವ್ರ ಸಿನಿಮಾ ಮಾಡಿರಿ ಹ್ಯಾಂಗ್ ಮಾಡಿರಿ ಎಷ್ಟು ಕಷ್ಟಪಟ್ಟಿರ ಹೇಗಲ್ಲಿ ರಿಲೀಸ್ ಆಗ್ತಿದ್ ಎಲ್ಲದೂ ನಾವು ಈ ಕಾರ್ಯಕ್ರಮದಂಗ ಮಾತಾಡುತ್ತ ಕಾರ್ಯಕ್ರಮ ಕಾಲ್ ಮಾಡಿ ಅವ್ರಿಗೆ ವಿಶ್ ಮಾಡಿರಿ ಧನ್ಯವಾದಗಳು ಮಾಡರ್ನ್ ಮಾಡರ್ನ್ ಮಹಾಭಾರತದ ಚಿತ್ರಾನ್ನ ವೀಡಿಯೋ ಸಾಂಗ್ ಮತ್ತು ಮೆಚ್ಚಿಸದೆ ಕಾಡಿಸದೆ ಎಂಬ ವಿಡಿಯೋ ಸಾಂಗ್ ಆಲ್ರೆಡಿ ಲಹರಿ ಚಾನೆಲ್ ಯೂಟ್ಯೂಬ್ ಅಲ್ಲಿ ರಿಲೀಸ್ ಐತೆ ಒಂದು ಹೊರದ ಕಾಣಿ ಮತ್ತೆ ನಿಮ್ಮ ಅಭಿಪ್ರಾಯನವನ್ನು ನಮಗೆ ತಿಳಿಸಿ ಹೇಳಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಗುರ್ತಿದವರಿಗೆ ಶೇರ್ แชร์ ಮಾಡುವ ಮೂಲಕ ಈ ಕುಂದಾಪುರದ ಟೀಮಿಗೆ ಊರ್ಮನಿ ಟೀಮಿಗೆ ಒಂದು ಸಪೋರ್ಟ್ ಮಾಡಿ ಸರಿ ಸರಿ ಹಾ ಓಕೆ ಥ್ಯಾಂಕ್ ಯು ಫಾಲೋ ಮಾಡೋದಿಕ್ಕೆ ನಾವು ಪೋಸ್ಟರ್ ಅಲ್ಲಿ ಹಾಕಿದ್ ಮೋಡರ್ನ್ ಮಹಾಭಾರತ ಅಂತ ಹೇಳಿದ ಎಲ್ಲಾ ತುಂಬಾ ಜನ ಕ್ಯೂರಿಯಾಸಿಟಿ ಇತ್ತಾ ಪಾಸ್ಟ್ ಐ ಓಪನ್ ಆಗೋ ಈಗ ನೀವು ನೀನಾ ಸಮಿಗೆ ಹ್ಯಾಂಗ್ ಬಂದ್ರಿ ಹಾ ಅದೇ ನಂತರ ದಿನಗಳಲ್ಲಿ ನಂಗೆ ಈ ವೈರಪ್ಪನور ಕಾದಂಬರಿ ತುಂಬಾ ಕಾದಂಬರಿ ಎಲ್ಲ ಓದ್ದೆ ಇನ್ನು ನಾನ್ ಮಾಡ್ತಾ ಇರೋದು ನನ್ಗೆ ಏನು ನಾಲೆಜ್ ಇಲ್ಲ ಕಡ್ಮೆ ಇತ್ತು ತುಂಬಾ ಕಡಿಮೆ ಇತ್ತು ನಾವು ಹೌದು ಅನುಭವ ಬೇಕಂತ ಸೊ ನಂತರ ಅದೇ ಟೈಮಲ್ಲಿ ನೀನಸಮ್ ನಾಟಕ ಕೂಡ ಊರಿಗೆ ಬಂದದ್ದು ಉಡುಪಿಗ್ ಬಂದು ಕುಂದಾಪುರದ್ದು ಎಲ್ಲ ಕಾಂಬುಕ್ ಶುರು ಮಾಡಿದೆ ಓ ಇದೊಂದ್ ರೀತಿ ತುಂಬಾ ಸಾತ್ವಿಕ ಇತ್ತಲ್ಲ ಏನೋ ನಾವು ಮಾಡುವ ನಾಟಕಕ್ಕಿಂತ ಏನೋ ಇನ್ನರ್ ಇನ್ನರ್ ಫೀಲಿಂಗ್ ಒಳಗಡೆದಿತ್ತು ಅಂತ ಹೇಳಿ ಸೀದಾ ಮತ್ತೆ ನೀನಾಸಂ ಸಂದರ್ಶನಕ್ಕೆ ಹೋದೆ

ನೆನಪಿಟ್ಕೊಂಡ್ಳು ಅಂತ ಮೈಲುಗಲ್ ಹೇಳಿ ಹೇಳಕ್ ಯಾಕಂದ್ರೆ ನಾವು ಮಾಮೂಲಿ ಶಾಲೆಗೆ ಹೋಪಷ್ಟೊತ್ತಿಗೆ ಕಾಲೇಜಿಗೆ ನಿಮ್ಗೆ ಗೊತ್ತಿತ್ತು ಈಗಿನ ಸಿಸ್ಟಮ್ ಗೆ ಮಾಸ್ಟ್ರಿಗೆ ಬಂದ ಮಾರ ಅವನ್ ಫೀಲ್ಡ್ ಬರೀ ರಾಗಳಿ ಚಾರಿ ಅವಳಿ ಹಿಸ್ಟ್ರಿ ಟೀಚರ್ ಅಂದ್ರೆ ಬರೀ ರಾಗಳಿ ಅಂದ್ರಾಗಲಿ ಹಿಂಗಿಂದ ಹೌದು ಈಗ ಈ ತರ ತುಂಬಾ ಇದೆ ಆ ರೀತಿ ಬಿಟ್ಟು ಅಂದ್ರೆ ಅದು ತಪ್ಪು ತಪ್ಪಂತ ಹೇಳೋಕ್ ಆತಿಲ್ಲ ಮುಂದೆ ಹೋಗ್ತಾ ಹೋದ್ರೆ ಶಿಕ್ಷಣ ಕ್ರಮದಲ್ಲೇ ತುಂಬಾ ಮಿಸ್ಟೇಕ್ ಇದೆ ಒಂದು ಗೌರವ ಕೊಡುವಂತ ಪದ್ಧತಿಯನ್ನೇ ಕಳ್ಕೊಂಡ್ ಬಿಟ್ಟಿದ್ರು ನಾವಿರೋ ವಾತಾವರಣ ನಮ್ಗೆ ಹಾಗಿದೆ ಸೊ ನೀನಾ ನೀನಾಸಮಿಗೆ ಹೋದಾಗ ನಿಜವಾದ ಶಿಕ್ಷಣ ಅಂತ ಶಿಕ್ಷಣ ಏನ್ ಮಾಡುತ್ತೆ ಈ ವಿಚಾರಗಳೆಲ್ಲ ಬಗ್ಗೆ ಗೊತ್ತಾಯ್ತು ನಾಟಕ ಕಲಿಕಂದ್ ಹೋದ್ ಅಲ್ಲಿ ಒಂದ್ ರೀತಿ ಸುಂದರವಾಗಿ ಜೀವನ ಕಟ್ಕೊಂಡ್ ಹೆಂಗ್ ಅಂತ ಹೇಳಿ ಕಲ್ತ ಹಂಗ ನಾಟಕ ಮಾತ್ರ ಅಲ್ಲ ಜೀವನ ಕಟ್ಟುವ ಪಾಠು ನಿಮ್ಗೆ ಅಲ್ಲಿ ಸಿಕ್ತ ಖಂಡಿತ ಒಂದ್ ಕಾಲ್ ಇದ್ ಮಾತಾಡ ಹಲೋ ಹಲೋ ನಮಸ್ಕಾರ ನಮಸ್ಕಾರ ಗಟ್ಟಿ ಮಾತಾಡಿ ಹಾ ನಾನು ಯಾರ್ ನಿಮ್ಮ ಹೆಸರು ಅಂತಂದ ಗೊತ್ತಾಯಿಲ್ಲ ನಮ್ಮ ಹೆಸರು ಶಿವಶಂಕರ್ ನೀನಾಸಂ ಅಂತ ಹೇಳಿ ನೀನಾಸಂ ಓ ಶಿವಶಂಕರ್ ಅವರೇ ನಮಸ್ಕಾರ ಇವರು ಕಾಲ್ ಮಾಡಿದವರು ಬೇರೆ ಯಾರು ಅಲ್ಲ ನಮ್ಮ ಸಿನಿಮಾದ ಆರ್ಟ್ ಡೈರೆಕ್ಟರ್ ಅಷ್ಟೇ ಅಲ್ಲ ಅದಕ್ಕಿಂತ ಜಾಸ್ತಿ ನನ್ನ ನೀನಾಸಂ ಬ್ಯಾಚ್ಮೇಟ್ ಹಾ ಆಪ್ತ ಮಿತ್ರ ಹಾ ಆಪ್ತ ಗೆಳೆಯಾ ಹಾ ಅವರೇ ಹೇಳಿ 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 ಶಿವಶಂಕರ್ ಶ್ರೀಧರ ಅವರು ನಮ್ಮ ಕನ್ನಡ ಚಿತ್ರರಂಗ ಜಗತ್ತಿಗೆ ಒಬ್ರು ಬಹಳ ಕ್ರಿಯಾತ್ಮಕವಾದ ನಿರ್ದೇಶಕರು ಸಿಗ್ತಾ ಇದಾರೆ ಅನ್ನೋದು ಬಹಳ ಹೆಮ್ಮೆ ನನಗೆ ಶ್ರೀಧರ ಅವ್ರ ಬಗ್ಗೆ ಅವರ ಸಿನಿಮಾ ಅವರ ಸಿನಿಮಾ ಜೊತೆಗೆ ಅವರ ಪ್ರತಿಭೆ ಜೊತೆಗೆ ಕೆಲಸ ಮಾಡಿದ್ರೆ ಬಹಳ ಖುಷಿ ಇದೆ ನಮ್ಗೆ ಹೆಮ್ಮೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಅದಕ್ಕೆ ನಾವಿವತ್ತು ಕರ್ಕೊಂಡ್ ಬಂದ್ ಟಿವಿ ಕೂಡ ಮಾಡುಸ ಶಿವಶಂಕರ್ ಅವ್ರೆ ನಿಮ್ಗೆ ನಾವು ಮಾಡರ್ನ್ ಮಹಾಭಾರತ ನಲ್ವತ್ತೈದು ದಿವಸ ಕುಂದಾಪುರ ಪರಿಸರದಲ್ಲಿ ಶೂಟಿಂಗ್ ಮಾಡಿಸಿ ನಿಮ್ಗೆ ಆ ಟೈಮಲ್ಲಿ ತುಂಬಾ ಕುಂದಾಪುರ ಕನ್ನಡ ಕಲ್ಸಿ ಕೊಟ್ಟಿದೆ ನಾನು ಈ ಪ್ರೋಗ್ರಾಮ್ ನೀವು ಅದನ್ನೆಲ್ಲ ಬಿಡಿನಿ ಮಾತಾಡಿ ಮಾತಾಡಿಕಾಂಬ ಇವರು ನಿಜವಾಗ್ಲು ಚಂದ್ರಾಯ್ ಭಟ್ನ ಹಾಸನ್ ನನಗೆ ನಿಮ್ ಜೊತೆ ಮಾತಾಡ್ತಿರೋ ಖುಷಿಗೆ ಸ್ವಲ್ಪ ಎಲ್ಲ ಆದ್ರೆ ಮರ್ತೋದಾಗಿ ಅದನ್ನ ಮಾತಾಡ್ತೇನೆ ಅಡ್ಡಿಲ್ಲ ಅಡ್ಡಿಲ್ಲ ಶಿವಶಂಕರ್ ಅವರೇ ಅಡ್ಡಿಲ್ಲ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್ ನಿಮ್ಗೆ ಥ್ಯಾಂಕ್ ಯು ನಾನ್ ತ್ಯಾಂಕ್ಸ್ ಹೇಳುದಿಲ್ಲ ಶಿವಶಂಕರ್ ಅವರೇ ಒಳ್ಳೇದಾಗಲಿ ನಿಮ್ಗೂ ಒಳ್ಳೇದಾಗಲಿ ಶ್ರೀಧರ್ ಹುಡುಬ್ರಿಗೂ ಒಳ್ಳೇದಾಗ್ಲಿ ಮೋಡನ್ ಬಾಂಬರ್ ಅಂತ ಒಳ್ಳೆ ಯಶಸ್ಸು ಕಾಣ್ಲಿ ಶಿವಶಂಕರ್ ಅವರೇ ನಾನ್ ನಿಮ್ ತ್ಯಾಂಕ್ಸ್ ಹೇಳುದಿಲ್ಲ ಯಾಕಂದ್ರೆ ನಾನು ಥ್ಯಾಂಕ್ಸ್ ಅಂತ ಹೇಳಿರೋ ಫ್ರೆಂಡ್ಶಿಪ್ ಇರೋ ಅರ್ಥವೇ ಕಳ್ಕಂಡ್ ಹಂಗ ಎಂತ ಅಂತ್ರಿ ಹಾ ತುಂಬಾ ಖುಷಿ ಆಯ್ತು ಶಿವಶಂಕರ್ ಓಕೆ 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 ತ್ಯಾಂಕ್ಸ್ ಕಾಲ್ ಒಂದು ವರ್ಷ ನಾವು ಜೊತೆಲಿ ಇಪ್ಪಷ್ಟೊತ್ತಿಗೆ ಈ ಇಷ್ಟು ನಾನು ಆತ್ಮೀಯವಾಗಿ ಆತ್ಮೀಯವಾಗಿ ಮಾತಾಡ್ತೇ ಅಂದ್ರೆ ನಾವ್ ಎಷ್ಟು ಕಪಿಚಷ್ಟೇ ಮಾಡಿರ್ಬೋದು ಅಂದ್ರೆ ಇವರು ನಮ್ಮ ನೀನಾಸಂ ಬ್ಯಾಚಲ್ಲಿ ಕಪಿಗಳಲ್ಲೇ ದೊಡ್ಡ ಕಪಿ ಉಗ್ರ ಕಪಿ ಗ್ರೇಸರ ಅಂತ ಹೇಳ್ತಾರಲ್ಲ ಹಂಗಿನಾರ ಅಂದ್ರೆ ತುಂಟಾಟ ಮಾಡೋದ್ರೊಳಗೆ ನಂಬರ್ ಒನ್ ಒಂದ್ ಅರ್ಥದಲ್ಲಿ ಸ್ವಲ್ಪ ತುಂಟಾಟನೆಲ್ಲ ಅವರಿಂದ ಕಲ್ತಿದ್ದೆ ಒಂದ್ ಅರ್ಥದಲ್ಲಿ ಅವರು ಗುರುಗಳು ನಮ್ಮಷ್ಟು ಕಲ್ಸಿದ ನೀವು ಕಲ್ತೀರಿ ಮತ್ತೆ ಆ ಸ್ನೇಹದಲ್ಲಿ ಒಂದು ವರ್ಷದ ನಮ್ಮ ಬಾಂಧವ್ಯದಲ್ಲಿ ಇರುವಂತದ್ದನ್ನ ನಾವು ಯಾವಾಗ್ಲೂ ಮರಿಲಿಕ್ಕೆ ಕಾತಿಲ್ಲ ಒಂದಷ್ಟು ಖುಷಿ ಕೊಡುವಂತ ಈಗ ನೀವು ನೀನಾ ಸಮೂಹ ಇನ್ನೊಂದು ಕಾಲ್ ಇದ್ ಮಾತಾಡ ಹಲೋ ಹಲೋ ನಮಸ್ಕಾರ ಹಲೋ ನಮಸ್ತೆ ಯಾರು ಮಾತಾಡೋದು ಎಲ್ಲಿಂದ ಮಾತಾಡೋದು ನಾನು ಕೋಟೇಶ್ವರದಿಂದ ಪಾವನ ಐತಾಳ ಅಂತ ಪಾವನ ಅವರೇ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ ಧನ್ಯವಾದಗಳು ನಿಮಗೂ ಕೂಡ ಪಾವನ ನಮಸ್ಕಾರ ಇವರು ಪಾವನ ಐತಾಳ್ರ ನಮ್ಮ ಮನೆ ಹತ್ತಿರನವರು ಪಕ್ಕದ ಮನೆ ಪಕ್ಕದ ಮನೆಯವರು ಮಾತಾಡಿ ಪಾವನ ಖುಷಿ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಇವರು ಕೂಡ ಒಂದು ಅಭೂತಪೂರ್ವವಾದ ಪ್ರತಿಭೆ ಯಕ್ಷಗಾನದಲ್ಲಿ ನಾಟ್ಯವನ್ನು ಕಲ್ತಿದ್ರ ಆಮೇಲೆ ಮತ್ತೆ ಈಗ ಭಾಗವತ್ಗಿಯನ್ನು ಕಲಿತಾ ಇದ್ದಾರೆ ತುಂಬಾ ತುಂಬಾ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡ್ಬೇಕು ಅನ್ನುವಂತ ಒಳಗಿನ ತುಡಿತ ಈ ಹುಡುಗಿಯಲ್ಲಿ ತುಂಬಾ ಇದೆ ನಂಗ ಆದ್ರಿಂದ ಬಾರಿ ಖುಷಿ ಇದೆ ಭಾವನಾ ಶ್ರೀಧರ ಹತ್ರ ಮಾತಾಡಿ ಎಂತಾರು ಕೇಮುಕ್ ಇದ್ರ ಕೇಳಿ ಹೇಳುಕ್ಕಿದ್ರೆ ಹೇಳಿ ಹಾ ಹಾ ಹಾಣಿ ಹಾ ನಮಸ್ಕಾರ ಆ ಇನ್ನು ಸಹ ಮೇಲ್ ಬರ್ಲಿ ಅನ್ನೋದು ನಮ್ಗ್ ಆಸೆ ಅಂದ್ರೆ ಬಹಳ ಪರಿಶ್ರಮ ಪಟ್ಟಿದ್ರಿ ಅದು ಸರಿಯಾಗಿ ಪ್ರತಿಫಲ ಸ್ವಲ್ಪ ಸಿಕ್ಕದ್ ಸ್ವಲ್ಪ ಕಮ್ಮಿ ಆದ್ರು ನಿಮ್ಗೆ ಇನ್ನು ಸ್ವಲ್ಪ ಜಾಸ್ತಿ ಸಿಗ್ಲಿ ಅನ್ನೋ ನಮ್ಮ ಆಶಯ ಥ್ಯಾಂಕ್ ಯು ಥ್ಯಾಂಕ್ ಯು ಸಂತೋಷ ನಿಮ್ಮ ಟಿವಿ ಕಂಡ ನೀನು ಕಾಲ್ ಮಾಡೋದು ಬಾರಿ ಖುಷಿ ಆಯ್ತಾ ನಂಗಂತೂ ಖುಷಿ ಆಯ್ತು ನಮ್ಮ ಮನೆಯ ಹತ್ರದವ್ರಿಗೆ ಕಾಲ್ ಮಾಡೋದು ಬಾರಿ ಖುಷಿ ಅಂತ ಮನೆ ಹತ್ರ ಹೆಂಗ್ ಮಾತಾಡೋದು ಇರುತ್ತಾ ಹೌದು ಇಲ್ಲೊಂದು ಟಿವಿಲಿ ಮಾತಾಡಿದಾಗ ಅದು ಒಂತರ ಖುಷಿ

ಅಡಿ ಒಂದು ಅದಕ್ಕೊಂದು ಡಿ ವಿಜಿ ಅವ್ರ ಕಗ್ಗನ್ ಎಂಪಿ ಹೇಳಿ ನಮ್ ಜೀವನ ಹೆಂಗಂದ್ರೆ ಅಡಿಜಾರಿ ಬೀಳುವುದು ಕೊಡವಿ ಮೇಲೇಳುವುದು ಕಡುಬ ನುಂಗುವುದು ಮದ್ದ ಕುಡಿಯುವುದು ದುಡುಕಿ ಮತಿದಪ್ಪುವುದು ದಪ್ಪುವುದು ತಪ್ಪ ನೊಪ್ಪೆನ್ನುವುದು ಬದುಕೆಂದರೆ ಇದು ತಾನೆ ಮಂಕುತಿಮ್ಮ ಅಂದ್ರೆ ಪೆಟ್ಟದಿಂದ ಮೇಲ್ ಬರುವಂತ ಇನ್ನೊಂದು ನೆನಪಾಗ್ತದೆ ಎಡವದೆಯ ಮೈಗಾಯ ಒಡೆಯದೆಯ ಮಗುವಾರು ನಡೆಯ ಕಲಿತವನು ಮತಿ ನೀತಿ ಗತಿ ತಡವರಿಸಿ ಮುಗ್ಗರಿಸಿ ಬಿದ್ದು ಮತ್ತೆದ್ದು ಮೈದಡಿಕೊಳ್ಳುವವರೆಲ್ಲಾ ಮಂಕುತಿಮ್ಮ ಅಂದ್ರೆ ನಾನು ಯಾವ ಮಗು ಹುಟ್ಟತ ಬೀಳ್ದೆ ನೆಡ ಕಲ್ತಿಲ್ಲ ಈ ಜೀವನದ ಮತಿ ನೀತಿ ಗತಿ ಈ ಬುದ್ಧಿಯ ಬೆಳವಣಿಗೆ ಆಗುವಂತದ್ದೇ ಹಾಗೆ ಅನುಭವ ಬೆಳವಣಿಗೆ ಆಗುವಂತದ್ದೇ ಹಾಗೆ ಹೌದು ಪೆಟ್ಟು ತಿಂದ ಮೇಲ್ ಬರ್ಕ್ ಬೆನ್ನು ಕೋಲ್ ಗಟ್ಟಿ ಈಗ ರೆಡಿ ಇಲ್ಲ ಸಾಕು ಇನ್ನು ಬೆಳಿಗ್ಗೆ ಇನ್ನು ತುಂಬಾ ಜನ ನೀವು ವಿಮೋಚನ ಅಂದಳಿ ಒಂದು ಶಾರ್ಟ್ ಫಿಲ್ಮ್ ಹಾ ನೀವು ನೀವಾಗ್ಲೇ ಹೇಳ್ರಿ ವಿಮೋಚನ ಶಾಲೆ ಮಕ್ಕಳಿಗೆ ತುಂಬಾ ಮಾರ್ಕ್ಸ್ ತಕೊಂಬರಿಗೆ ಮಕ್ಕಳಿಗೆ ಪ್ರೆಷರ್ ಆ ಶಾರ್ಟ್ ಫಿಲ್ಮ್ ಆ ಶಾರ್ಟ್ ಫಿಲ್ಮ್ ಬಗ್ಗೆ ಸ್ವಲ್ಪ ಹೇಳಿ ವಿಮೋಚನೆ ವಿಮೋಚನೆ ಅದು ಒಂದಿಷ್ಟು ಶಾಲಾ ಕಾಲೇಜುಗಳಲ್ಲೆಲ್ಲ ಈ ಮಕ್ಕಳಿಗೆ ನಾಟಕ ತರಬೇತಿ ಎಲ್ಲಾ ಕೊಟ್ಟ ಈ ಸಮಯದಲ್ಲಿ ಒಂದು ವಿಮೋಚನೆ ಅಂತ ಒಂದು ಶಾರ್ಟ್ ಮೂವಿ ಪ್ಲಾನ್ ತಲೆಗೆ ಹೊಳಿತ್ ನಾನು ಆ ಕತೆ ಹೊಳಿತ್ ಈ ಕತೆ ಹೊಳದ್ ಹೆಂಗಂದ್ರೆ ಅದೊಂಥರ ಕಿಡಿ ಇದ್ದಂಗೆ ಒಂದ್ ಕಿಡಿ ತಾಲಿಲ್ ಬಂದ್ರೆ ಸೈ ಮತ್ತದು ದೊಡ್ಡ ಬೆಂಕಿ ಅತ್ ನಾನ್ ಬೆಂಕಿ ಮಾಡೋದೇ ಹಂಗೆ ಒಂದ್ ಕಿಡಿ ಒಂದು ಸಣ್ಣ ಕಿಡಿ ಸಾಕು ಸ್ಪಾರ್ಕ್ ಅಂತ ಬೆಂಕಿ ಅತ್ ಈ ವಿಮೋಚನೆಯು ಹಾಗೆ ನಾನು ಈ ಎಂಡಿಮೂರಿ ವೀರೇಂದ್ರನಾಥ್ ಅಂತ ಅವ್ರದ್ದು ಒಬ್ಬರು ಡಾಕ್ಟರ್ ಎ ಎಸ್ ಉಡುಪ ಅಂತ ಅವ್ರ ಒಂದ್ಸಲ ಹಿಂಗೆ ನಾನು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆದಾಗ ಅವ್ರ ಹತ್ರ ಹೋದಾಗ ಒಂದ್ ಪುಸ್ತಕ ಕೊಟ್ರು ನಂಗೆ ಪುಸ್ತಕ ಚಾಟ ಅಂತ ಹೇಳಿ ಗುಯ್ತವ್ರಿ ಉಡುಪ್ರೆ ಈ ಪುಸ್ತಕ ಓದಿ ಅಂತ ಹೇಳಿ ಪೋಷಕರಿಗೆ ಗೊತ್ತಿಲ್ಲ ಪಾಲಕರು ಹೇಳಲ್ಲ ಸಮಥಿಂಗ್ ಅಂತ ಇತ್ತು ಆ ಪುಸ್ತಕ ಕೊಟ್ರ ಅಂದ್ರೆ ವಿದ್ಯಾರ್ಥಿಗಳು ಹೆಂಗೆ ವ್ಯಕ್ತಿತ್ವ ವಿಕಸನ ಮಾಡ್ಕೊಂಡ್ ಅನ್ನೋದ್ರ ಬಗ್ಗೆ ಪುಸ್ತಕ ಅದಷ್ಟು ಓದ್ದಾಗ ನಮ್ಮ ಕಲಾವಿದ್ರು ತಲೆಯೇ ಬೇರೆ ಯಾವ್ದೋ ಒಂದಿರ ನಮ್ಗೆ ಯಾವ್ದೋ ಓದಿರ ನಮ್ಗೆ ಇನ್ನ ಈ ಸಬ್ಜೆಕ್ಟ್ ಇಟ್ಕೊಂಡು ಈ ವಿಮೋಚನೆ ಅನ್ನುವಂತ ಸಬ್ಜೆಕ್ಟ್ ಒಳ್ಳೇದಿದೆ ಮಕ್ಕಳ ಬಗ್ಗೆ ಒಂದು ಕತಿ ಬರುವ ಅಂತ ಹೇಳಿ ಬರ್ದೆ ಒಂದು ಕಿಡಿನ ದೊಡ್ಡ ಬೆಂಕಿ ಮಾಡದೆ ಬೆಂಕಿ ಮಾಡಿ ಅದನ್ನ ನನ್ನ ರಂಗಭೂಮಿ ರವಿರಾಜ್ ಅವರು ಎಚ್ ಪಿ ರವಿರಾಜ್ ತುಂಬಾ ಆತ್ಮೀಯರ ಫಸ್ಟ್ ವಿಮೋಚನೆ ಪ್ಲಾನ್ ಬಂದಾಗ ತಂದೆ ಪಾತ್ರಕ್ಕೆ ರವಿರಾಜ್ರೆ ಮಾಡ್ಬೇಕಂತ ಫಸ್ಟ್ಗೆ ಬಂದು ಹೊಳದಂತ ಯೋಚನೆ ಆಮೇಲೆ ಪೂರ್ಣಿಮಾ ಸುರೇಶ್ ಅವರ ಪೇರಾಗಿ ಆಕ್ಟಿಂಗ್ ಮಾಡ್ತಾರೆ ಹೌದು ಅವ್ರು ಒಳ್ಳೆ ಕವಿ ಮತ್ತೆ ಒಳ್ಳೆ ನಟಿ ಕೂಡ ರಂಗಭೂಮಿಯಿಂದ ಬೆಳೆದವ್ರು ಸೊ ಆಮೇಲೆ ಕಾವ್ಯಮಯ ಅಂತ ಬೈಂದೂರಿನ ಪ್ರತಿಭೆ ಲಾವಣ್ಯ ಟೀಮಿನ ಪ್ರತಿಭೆ ಅವಳನ್ನು ಮಾಡಿದ್ವಿ ಆ ನಾವು ಅದನ್ನ ವಿಮೋಚನೆ ಸಿನಿಮಾ ಮಾಡಿದ್ರೂ ತುಂಬಾ ಸ್ಕೂಲಿಗಲ್ಲಿ ಸ್ಕೂಲ್ಗಳಿಗೆಲ್ಲ ಹೋಯ್ ತೋರ್ಸ್ತ ಪೇರೆಂಟ್ ಮೀಟಿಂಗ್ ಅಲ್ಲಿ ಶೋ ಆಯ್ತು ತುಂಬಾ ಪೇರೆಂಟ್ಸ್ ಅದನ್ನ ಕಂಡು ಖುಷಿ ಪಟ್ರು ಮತ್ತೆ ಉಡುಪಿ ಜಿಲ್ಲಾ ಶಿಕ್ಷಣ ಇಲಾಖೆಯವ್ರಿಗೂ ತೋರ್ಸ್ತು ಅವರು ಕೂಡ ಈ ತರ ಕೆಲಸ ಆಗ್ಬೇಕು ನೀವ್ ಎಲ್ಲಾ ಕಡೆ ತಕೊಂಡ್ ಹೋಯ್ನಿ ಅಂತೆಲ್ಲ ಹೇಳಿದ್ರು ಬಟ್ ಏನಂತಂದ್ರೆ ನಾವು ವಿಮೋಚನೆ ಮಾಡಿದ ತಕ್ಷಣ ದಿನಗಳಲ್ಲಿ ಸ್ಯಾಂಡಲ್ವುಡ್ ಮೂವಿ ಕೈ ಹಾಕಿದ್ವಿ ನಿಜವಾಗ್ಲೂ ಅದಕ್ಕೆ ತುಂಬಾ ತುಂಬಾ ಅಂದ್ರೆ ದೊಡ್ಡ ಮಟ್ಟದಲ್ಲಿ ನಾವು ನಿರೀಕ್ಷೆ ಮಾಡಿಲ್ಲ ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಹೆಂಗ್ ಬಂತ ನೀವು ಅಪ್ಲೈ ಹೌದು ಪ್ರತಿ ರಾಷ್ಟ್ರ ಪ್ರಶಸ್ತಿಗೂ ನಾವು ಅಪ್ಲೈ ಮಾಡ್ಕ ಒಂದು ಪ್ರಶಸ್ತಿಯನ್ನು ಗಮನದಲ್ಲಿ ಇಟ್ಕೊಂಡೇ ಫಿಲ್ಮ್ ಮಾಡಿದ್ರೆ ಅಥವಾ ಸ್ಟಾರ್ಟ್ ಮಾಡೋ ಪ್ರಶಸ್ತಿ ಆತರ ಕಲ್ಪನೆ ಇಲ್ಲ ಕಲ್ಪನೆ ಇರ್ಲಿಲ್ಲ ಆದ್ರೂ ಒಂದು ನಮ್ಗೆ ಆ ಪ್ರಶಸ್ತಿ ಅದ್ರ ಬಗ್ಗೆ ಗೊತ್ತೇ ಇರ್ಲಿಲ್ಲ ಈ ತರ ಪ್ರಶಸ್ತಿ ಇರತ್ತ ಮಣ್ಣು ಮಸಿ ಅದ್ರ ಬಗ್ಗೆ ಐಡಿಯವೇ ಇರ್ಲಿಲ್ಲ ಇರ್ಲಿಲ್ಲ ಆದ್ರೂ ಒಂದು ನನ್ಗೆ ಗೊತ್ತಿತ್ತು ಇದು ದೊಡ್ಡ ಮಟ್ಟಕ್ಕೆ ನಾನ್ ತಗೊಂಡ್ ಹೋಗ್ತೆ ಅಂತ ಯಾಕಂದ್ರೆ ಅಲ್ಲಿರುವ ಚಿಂತನೆಗಳು ಆ ಮಟ್ಟದಲ್ಲಿ ಇದ್ದಾಗ ಪ್ರಶಸ್ತಿಗೆ ಅಪ್ಲೈ ಮಾಡಿದೆ ಒಂದು ಮೊದಲನೇದಾಗಿ ನಮ್ಗೆ ಎನ್ ಸಿ ಐ ಎಫ್ ಎಫ್ ಅಂತ ನಮ್ಮ ಚಾನೆಲ್ ಅಂತ ಬೆಂಗಳೂರದೊಂದು ಆ ಸಂಸ್ಥೆ ಅವಾರ್ಡ್ ಬಂತು ಇನ್ನೊಂದು ಮುಖ್ಯವಾಗಿ ಇನ್ನೊಂದು ಆಯುಷ್ ಟಿವಿ ಅವಾರ್ಡ್ ಆಯುಷ್ ಟಿವಿ ಅವರು ಕರ್ನಾಟಕದ ಆದ್ಯಂತ ಕಿರುಚಿತ್ರಗಳನ್ನೆಲ್ಲ ಆಹ್ವಾನ ಮಾಡಿರ ಆಹ್ವಾನದಲ್ಲಿ ಒಂದು ಸುಮಾರು ಒಂದು ಆರ್ನೂರಕ್ಕೂ ಹೆಚ್ಚು ಪಿಕ್ಚರ್ ಬಂದಿತ್ತು ಶಾರ್ಟ್ ಮೂವಿ ಅದರಲ್ಲಿ ನಿಮ್ಗೊಂದು ಪ್ರಶಸ್ತಿ ಒಂದು ಸ್ಕ್ರೀನ್ ಪ್ಲೇ ಪ್ರಶಸ್ತಿ ಕೊಟ್ಟರು ಬೆಸ್ಟ್ ಸ್ಕ್ರೀನ್ ಪ್ಲೇ ಅಂತ ಕಾಡಿ ಮತ್ತೊಂದು ಆರ್ನೂರ್ ಪಿಕ್ಚರ್ ಅಲ್ಲಿ ಟಾಪ್ ಫೈವ್ ನಾಳೆಯ ನಿರ್ದೇಶಕರು ಅದರೊಳಗೆ ವಿಮೋಚನೆಯು ಒಂದೇ ಬಹಳ ಬಹಳ ಹೆಮ್ಮೆ ಆದಂತ ಕಿಡಿ ಹತ್ತ ಅಂತ ಹೇಳ್ಬಹುದು ಅಂದ್ರೆ ಈ ಮುಂದಿನ ಬೆಳವಣಿಗೆ ಸ್ಯಾಂಡಲ್ವುಡ್ ಬಿಗ್ ಸಿನಿಮಾ ಮಾಡೋಕೆ ಅವ್ರು ನಾಳೆ ನಿರ್ದೇಶಕರ ಪ್ರಶಸ್ತಿ ಕೊಟ್ರ ನಾನ್ ನಾಳೆ ನಿರ್ದೇಶಕರ ಹಲೋ ನಮಸ್ಕಾರ ಯಾರು ಮಾತಾಡೋದು ಎಲ್ಲಿಂದ ಮಾತಾಡೋದು ನಾವು ಬೆಂಗಳೂರಿಂದ ಆ ಎಂತ ಹೆಸರು ಸರ್ ನನ್ನ ಹೆಸರು ನವೀನ್ ಅಂತ ನವೀನ್ ಸೂರ್ಯ ನಮಸ್ತೆ ನವೀನ್ ಸೂರ್ಯ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನವೀನ್ ಸೂರ್ಯ ಅಂದ್ರೆ ಯಾರು ಅಂತ ಹುಡುಬ್ರು ಗೊತ್ತಿರ್ಬೇಕು ಹೌದೌದು ಅವ್ರ ಮುಖದಲ್ಲ ಇಷ್ಟು ಅಗಲ ಇತ್ತು ನಮ್ಮ ಮಾಡರ್ನ್ ಮಹಾಭಾರತದ ಕ್ಯಾಮರಾ ಮ್ಯಾನ್ ಕ್ಯಾಮರಾ ಓಕೆ 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 ಅವ್ರು ಕ್ಯಾಮರಾ ಮ್ಯಾನ್ ಆಗಿ ಬಂದಿದ್ದು ಆ ಆ ಜೊತೆಗ್ ನಮ್ ಹಾರ್ಟ್ ಅನ್ನೇ ಕದ್ದ್ಬಿಟ್ರು ಆಹ್ ಇಡೀ ಸಿಂಹ ಮುಗ್ಸಿ ಹೋಗುವಾಗ ಅವ್ರು ಬರೇ ಕ್ಯಾಮರಾ ಮ್ಯಾನ್ ಆಗಿ ಉಳಿಲಿಲ್ಲ ಒಬ್ಬ ಆತ್ಮೀಯ ಗೆಳೆಯ ಗೆಳೆಯ ಆದ್ರೆ ನವೀನ್ ಸೂರ್ಯ ಅವರೇ ಆ ಸರಿ ಆ ನಮ್ ಉಡುಪ್ರ ಹತ್ರ ಉಡುಪ್ರ ಬಗ್ಗೆ ಒಂದೆರಡು ಮಾತು ಹೇಳಿ ಅಲ್ಲಾ ಉಡುಪ್ರ ಬಗ್ಗೆ ಹೇಳೋದಾದ್ರೆ ಸಿಂಪಲ್ ಮನುಷ್ಯರು ಹಾ ತುಂಬಾ ಧಾರಾಳತೆ ಇರುವಂಥವ್ರು ತಿಂಪಲ್ ಆಗಿರ್ತಾರೆ ಆರಾಮಾಗಿರ್ತಾರೆ ಆಹ್ಹ್

ತುಂಬಾ ಕ್ಲೋಸ್ ಆಗ್ತಾ ಹೋಗ್ತಾ ಇದೆ ಎಲ್ಲರೂ ನಮ್ಮ ನಮ್ಮ ಊರ ಹಂಗೆ ನಮ್ ಭಾಷೆ ಹಂಗೆ ಎಲ್ಲರನ್ನ ಪಟ್ಟ ಅಟ್ರಾಕ್ಟ್ ಮಾಡುತ್ತ ನಮ್ ಕುಂದಾಪುರ ಬದಿಯರ ಉಚ್ಚಾರ ಮಾಡುದ್ರೆ ಬಹಳ ಒಂದು ಆತ್ಮೀಯತೆ ಇನ್ನೊಂದ್ ಕಡೆ ತುಂಬಾ ಕ್ಲೋಸ್ ಮಾಡುತ್ತೆ ಜೊತೆಯಲ್ಲಿ ಮೀನು ನಮ್ ಮೈಂಡ್ ನ ಸಿಕ್ಕಾಬಡಿ ಶಾರ್ಪ್ ಮಾಡ್ಬಿಡುತ್ತೆ ಬನ್ನಿ ಕುಂದಾಪುರಕ್ಕೆ ನಿಮ್ಗೆ ಯಾಗಳಿಕೂ ಸ್ವಾಗತ ಇತ್ತು ಬನ್ನಿ ಹಾ ಕಾಲ್ ಮಾಡೋದಕ್ಕೆ ಧನ್ಯವಾದ ಧನ್ಯವಾದ ನಿಮ್ಮ ನಿಮ್ಮ ಪಿಕ್ಚರ್ ಅಲ್ಲಿ ವರ್ಕ್ ಮಾಡದ್ರಿಗೆ ಅಲ್ಲಿ ಪ್ರಶಸ್ತಿ ಸಿಕ್ತ ಬೇರೆ ಪ್ರಶಸ್ತಿ ಸಿಕ್ತ ಈಗ ನಾವು ಡೈರೆಕ್ಟ್ ಮೇನ್ ವಿಶೇಖ ಮಾಡರ್ನ್ ಮಹಾಭಾರತ ಈ ಮಾಡರ್ನ್ ಮಹಾಭಾರತ ಒಂದು ಸ್ಯಾಂಡಲ್ವುಡ್ ಪಿಕ್ಚರ್ ಮಾಡ್ಕಂತಳಿ ಬಂದಲ್ಲ ಹ್ಯಾಂಗ್ ಬಂತು ಫಸ್ಟ್ ಆಫ್ ಆಲ್ ಅದು ಹ್ಯಾಂಗ್ ಹುಟ್ಕಂತ ಇದೇ ಈ ನೀವು ಹೇಳ್ದಂಗೆ ಈ ಕಿರುಚಿತ್ರದ ಪ್ರೇರಣೆಯಿಂದ ನೀವು ಹುಡ್ಕ ವಿಮೋಚನೆ ಒಂದ್ ಹಂತಕ್ಕೆ ತಲುಪಿರ ಮೇಲೆ ಹ್ಮ್ ನಾನು ಹಿಂತಿರುಗಿ ಕಾಣ್ಲಿಲ್ಲ ನಾನು ಡಿಸೈಡ್ ಮಾಡಿದೆ ನಂಗೆ ತುಂಬಾ ಜನ ಹೇಳ್ರಿ ನೀವು ಒಳ್ಳೆ ಶಾರ್ಟ್ ಮೂವಿ ಮಾಡಿರಿ ತುಂಬಾ ಮಾಡಿ ಅಂತ ನಾನು ಒಂದೇ ಮಾತು ಹೇಳ್ದೆ ನಾನು ಇನ್ ಶಾರ್ಟ್ ಮೂವಿ ಮಾಡುದಿಲ್ಲ ನಾನು ಆವಾಗಲೇ ಡಿಸೈಡ್ ಮಾಡಿ ಆಯ್ತು ಮಾಡಿರೇ ಸ್ಯಾಂಡಲ್ವುಡ್ ಮೂವಿ ಇಲ್ಲ ಅಂದ್ರೆ ಮಾಡುದಿಲ್ಲ ಸಿನಿಮಾವೇ ಮಾಡುದಿಲ್ಲ ನನ್ಗೆ ಏನೋ ಮಾಡ್ಕೊಂಡು ನಾನೇನೋ ಒಂದು ಚಿಕ್ಕ ಕೆಲಸ ಮಾಡ್ಕೊಂಡಿರುತ್ತೆ ನನ್ನ ಗುರಿಯೇ ಹಂಗೆ ಮಾಡಿದ್ರು ದೊಡ್ಡದೇ ಮಾಡ್ಬೇಕಂತ ಸೊ ಆ ಲೆಕ್ಕದಲ್ಲಿ ಮಾಡರ್ನ್ ಮಹಾಭಾರತ ಮಾಡ್ಕೊಂಡ ಹೇಳಿ ಹೋದೆ ಇದು ಕಷ್ಟ ಒಂದೆರಡು ಅಲ್ಲ ನಾನು ಆಗ್ಲೇ ಹೇಳಿದ್ನಲ್ಲ ತುಂಬಾ ಕಷ್ಟ ಅನುಭವಿಸಿದೆ ಅಂತ ಹೇಳಿ ಬೆನ್ಕೋಲ್ ಗಟ್ಟಿ ಆಯ್ತು ಈಗ ಅಂತ ಹೇಳಿದ್ನಲ್ಲ ಭರವಸೆ ಇತ್ತು ತುಂಬಾ ಪ್ರೊಡ್ಯೂಸರ್ ಹತ್ರ ಗುರ್ತ ಮಾಡ್ಕೊಂಡ್ ನಮ್ಮ ಪರಿಚಯ ಇವ್ರನ್ನ ಮೀಟ್ ಮಾಡಿ ಅವರನ್ನ ಮೀಟ್ ಮಾಡಿ ಪ್ರತಿ ವಾರ ವಾರ ಒಬ್ಬೊಬ್ರು ಬೆಂಗಳೂರು ಮೈಸೂರು ಮಂಗಳೂರು ಅಂತ ಹೇಳಿ ತಿರ್ಗಿ ಸರ್ ನನ್ನ ಹತ್ರ ಒಂದು ಕತೆ ಇತ್ತು ಕೇಳಿ ಅಂತ ಹೇಳಿ ಕಥೆ ಹೇಳುದು ಕತೆ ಹೇಳಿ ಇನ್ನೇನ್ ಆಗತ್ತ ಆಗತ್ತ ಏನೋ ಒಂದು ಸಮಸ್ಯೆ ಅವ್ರು ಹಿಂಜರಿಯುದೇ ಹ್ಮ್ ಹೌದು ಅದು ಒಂದು ಗಾದೆ ಇತ್ತು ನಮ್ಮ ಕುಂದಾಪುರದಲ್ಲಿ ಹುಚ್ಚಿ ಬಿಡದೆ ಮದಿ ಆತಿಲ್ಲ ಮದಿ ಆಗದೆ ಹುಚ್ಚಿ ಬಿಡುದಿಲ್ಲ ಅಂತ ಹೇಳಿ ಅಂದ್ರೆ ನಮ್ದು ಹಾಗೆ ಇತ್ತು ಪರಿಸ್ಥಿತಿ ಎಂತ ಅಂದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳಿ ಪ್ರೊಡ್ಯೂಸರ್ ಸಿಕ್ಕುದಿಲ್ಲ ಪ್ರೊಡ್ಯೂಸರ್ ಸಿಕ್ಕದೆ ಎಕ್ಸ್ಪೀರಿಯನ್ಸ್ ಆತಿಲ್ಲ ಆತಿಲ್ಲ ಕರೆಕ್ಟ್ ಮಾತಾಡೋ ಮುಂದೆ ಮುಂದೊಂದು ಕಾಲ್ ಇತ್ತು ಓಕೆ ಓಕೆ ಹಲೋ ಹಲೋ ನಮಸ್ಕಾರ ಯಾರು ಮಾತಾಡೋದು ಎಲ್ಲಿಂದ ಮಾತಾಡೋದು ಆ ನಾನು ಅನ್ವಿತ್ ಕೌಡಾ ಅಂತ ಹೇಳಿ ಹಾ ಮಾತಾಡೋದು ಎಸ್ ಕೆ ಎಂ ಕಾಲೇಜು ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೀಧರ್ ಉಡುಪುರಿದ್ರ ಅವ್ರ ಹತ್ರ ಮಾತಾಡಿ ಗೌಡ್ರೆ ನಮಸ್ಕಾರ ನಮಸ್ಕಾರ ಇವರು ಶಿವಶಂಕರ ಅವರ ರೈಟ್ ಹ್ಯಾಂಡ್ ಅವರು ಆರ್ಟ್ ವಿಭಾಗದಲ್ಲಿ ಅನ್ವಿತ್ ಗೌಡ್ರು ಒಂದು ತುಂಬಾ ಕೆಲಸ ಮಾಡದವ್ರು ನಮ್ಮ ಮೂವಿ ಅನಿತ್ ಗೌಡ್ರೆ ಮಾಡರ್ನ್ ಮಹಾಭಾರತದ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿಬಿಡಿ ಮಾಡರ್ನ್ ಮಹಾಭಾರತ ಅಂತ ಹೇಳಿದಾಗ ಅಂದ್ರೆ ನಾವು ಬೇರೆ ಬೇರೆ ಸಿನಿಮಾಗಳ ಇಂಟರ್ವ್ಯೂಗಳನ್ನ ಮತ್ತೆ ಅವರ ಹೇಳ್ತಾ ಇದ್ರು ಈ ತರ ಸಿನಿಮಾ ಇರುತ್ತೆ ಪ್ರಪಂಚ ಬೇರೆ ಹಾಗೆ ಹೇಗೆ ಅಂತ ನಾನು ಕೂಡ ತುಂಬಾ ಅಂದ್ರೆ ಸಿನಿಮಾ ಅಂತ ಹೇಳಿದ್ರು ಆ ರೀತಿ ಹೆದ್ರುಕೊಂಡು ಅಂದ್ರೆ ಈ ತರ ಇರುತ್ತೆ ಹಾಗೆ ಹೇಗೆ ಅಂತ ಹೇಳಿದ್ರೆ ಥಿಂಕ್ ಮಾಡ್ಕೊಂಡಿದ್ದೆ ಅಂದ್ರೆ ಅದೊಂದು ಯಾರು ದೊಡ್ಡ ದೊಡ್ಡ ಆಕ್ಟ್ರೆಸ್ ಗಳೆಲ್ಲ ಇರ್ತಾರೆ ಅವ್ರಿರ್ತಾರೆ ಹಾಗಾಗಿ ಹೆದ್ರಕೊಂಡು ಅಂದ್ರೆ ಡೈರೆಕ್ಟರ್ ಈ ತರ ಇರ್ತಾರೆ ಅಂದ್ರೆ ಒಂದ್ ದೊಡ್ಡ ಇಮ್ಯಾಜಿನೇಷನ್ ಇತ್ತು ಶಿವಣ್ಣನ ಜೊತೆ ಶಿವಣ್ಣ ಕತ್ತಿದ್ರಿಂದಾಗಿ ಹಾ ನಮಗೆ ಅಷ್ಟೊಂದು ಅದೇ ಅದೊಂದು ಹೆಚ್ ಭಯ ಇದು ಧೈರ್ಯ ಇತ್ತು ಶಿವಣ್ಣ ಇದರಲ್ಲ ಇಲ್ಲಿ ಹೋಗಬೇಕಾದ್ರೆ ಫುಲ್ ಚೇಂಜ್ ಆಗಿದೆ ನಾವ್ ಹೇಗೆ ನಾವೆಲ್ಲ ಸ್ಟೂಡೆಂಟ್ ನಾ ಜರ್ನಲಿಸಂ ಸ್ಟೂಡೆಂಟ್ ಆಗಿದ್ರೆ ನಾವೆಲ್ಲ ಇಲ್ಲಿ ಶಾರ್ಟ್ ಮೂವೀಸ್ ಅದು ಇದು ಮಾಡ್ತಾ ಇರ್ಬೇಕಾದ್ರೆ ಹೇಗೆ ಒಟ್ಟಿಗೆ ಕೆಲಸ ಮಾಡ್ತೀವಿ ಗಮ್ಮತ್ ಖುಷಿ ಖುಷಿಯಲ್ಲಿ ನಾವೆಲ್ಲೂ ಕೂಡ ಬೇರೆ ಬೇರೆ ಆಗಲ್ಲ ಎಲ್ಲೂ ಕೂಡ ಎಲ್ಲ ಕ್ಯಾಮ್ರಾ ಮ್ಯಾನ್ ಒಬ್ಬರೇ ಡೈರೆಕ್ಟರ್ ನಾವೇ ಅಂದ್ರೆ ಟೀಮ್ ಅಲ್ಲಿ ಇರ್ತೀವಿ ಸೆಟ್ಟಿಂಗ್ ವರ್ಕ್ ಮಾಡೋರ್ ಒಟ್ಟಿಗೆ ಅದೇ ತರ ಫೀಲ್ ಅಲ್ಲೂ ಕೂಡ ಸಿಕ್ತು ನಿಜವಾಗ್ಲು ಅನ್ವಿತ್ ಗೌಡ್ರ ಹೇಳ್ದ ಹಂಗೆ ಗೌಡ್ರೆ ನಾವು ನಾಟಕದಿಂದ ಬೆಳೆದು ಬಂದವ್ರು ಈ ಸಿನಿಮಾ ಸಂಡಲ್ವುಡ್ ಮೂವಿ ನಾವು ದೊಡ್ಡದು ಮಾಡ್ತೇವೆ ಏನು ಅಂತ ಸೀರಿಯಸ್ ಅಲ್ಲಿ ಹೋದ್ರೆ ಒಂದು ಈ ನಾಟಕ ಸಿನಿಮಾಗ್ಲಿ ಕಟ್ ಕಲೆ ಅಂದ್ರೆ ಕಟ್ಟುವಿಕೆ ಕೆಲಸ ಅಲ್ಲೂ ನಾನು ಗಂಭೀರ ಹಾಯ್ಕೊಂಡು ಮುಖ ಗಂಟು ಹೈಕೊಂಡು ಮಾಡ್ತೇನೆ ಅಂದ್ರೆ ಕೆಲಸ ಆಗ್ತೇನೆ ಕೆಲಸ ಆಗ್ಬೇಕಾದ್ರೆ ಒಂದ್ ರೀತಿ ಆಟ ಆಡ್ದಾಗ ಇರ್ಬೇಕು ನಾಟಕ ಅಂದ್ರೆ ನಾಟ ಅಂದ್ರೆ ಆಟ ಮತ್ತೆ ಪ್ರೀತಿ ವಿಶ್ವಾಸ ಸೊ ನಮ್ಮ ಊಟಕ್ಕೆ ಕೊರತೆ ಆಗಿಲ್ಲ ನಮಗೆ ಯಾರು ಒಂದ್ ಮಾತು ಹೇಳಲಿಲ್ಲ ಅದು ಡೈರೆಕ್ಟರ್ ಅಷ್ಟು ಪ್ರೆಷರ್ ಅದು ಕೂಡ ಒಂದ್ ಮಾತು ಹೇಳಿಲ್ಲ ಅಲ್ಲಿ ಇತ್ತು ನಾವೇನೋ ಕೆಲಸ ಮಾಡಿದ್ ನಾವ್ ಮನೇಲಿ ಏನೋ ಕೆಲಸ ಮಾಡ್ತಿದೀವಿ ನಾವೇನೋ ಮನೆ ತೋಟದ ಕೆಲಸನೋ ಅಥವಾ ಏನೋ ಮನೇದ್ ಕೆಲಸ ಮಾಡ್ತಿದೀವಿ ಅಂತ ಫೀಲ್ ಸಿಗ್ತಾ ಇತ್ತು ಮತ್ ಇದ್ದ ಅಷ್ಟು ದಿನವೂ ಕೂಡ ಏನಕ್ಕೂ ಕೊರತೆ ಇರ್ಲಿಲ್ಲ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ರು ಆ ಎಲ್ಲಾ ರೀತಿ ಒಂದ್ ಮನೆ ಆ ಟೀಮ್ ಹೇಗಿತ್ತು ಅಂದ್ರೆ ಸದಸ್ಯರು ಹಾಗೆ ಇದ್ವಿ ನಾವ್ ಅಂದ್ರೆ ಇವತ್ತಿಗೂ ಕೂಡ ಮರೆಯಕ್ಕಾಗಲ್ಲ ಮಾಡರ್ನ್ ಮಹಾಭಾರತ ಅಂತ ಹೇಳಿದ ತಕ್ಷಣನೇ ಒಂದ್ ಸಡನ್ ನಿನ್ಪಾಗ ನಾವ್ ಅಷ್ಟು ಜನ ಕಣ್ಣೆದುರುಗಡೆ ಬಂದ್ಬಿಡ್ತಾರೆ ನಿಮ್ಮೆಲ್ಲರ ಪರಿಶ್ರಮಕ್ಕೆ ಒಂದು ಒಳ್ಳೆ ಯಶಸ್ಸು ಸಿಗ್ಲಿ ಅಂತ ನಾನು ಬೇಡ್ಕಂತಿದ್ದೆ ಅವ್ರ ಹತ್ರ ಥ್ಯಾಂಕ್ ಯು ಕಾಲ್ ಮಾಡಿದ್ರೆ ಥ್ಯಾಂಕ್ ಯು ಅನಿತ್ ಗೌಡ್ರ ಈಗ ಅದೇ ಮಾಡರ್ನ್ ಮಹಾಭಾರತದ ಬಗ್ಗೆ ಹೇಳ್ತಿದ್ದೀರಿ ಅದ್ ಇದನ್ನ ಮುಂದುವರೆಸಿ ಸೊ ಇದು ಮದಿ ಮದಿ ಅಂತ ಅಂದಂಗೆ ನಮಗೆ ಗೊತ್ತಾಯ್ತು ನನ್ಗೆ ಇದು ಪ್ರೊಡ್ಯೂಸರ್ ಸಿಕ್ಕುದಿಲ್ಲ ಎಕ್ಸ್ಪೀರಿಯನ್ಸ್ ಮ್ಯಾಟ್ರಿಂದ ಅಂತ ಹೇಳ್ಬಿಟ್ಟು ಸೀದಾ ನಾನು ಎಂತ ಮಾಡಿದೆ ಅಂದ್ರೆ ಧೈರ್ಯ ಮಾಡಿದೆ ನಮ್ಮ ಅಣ್ಣ ಮತ್ತೆ ತಂದೆಯವ್ರ ಹತ್ರ ಮಾತಾಡಿದೆ ಅವರ ಸಪೋರ್ಟ್ ಅನ್ನ ನಾನು ಯಾವಾಗ್ಲೂ ನಮ್ಮ ಮನೆಯವ್ರ ಸಪೋರ್ಟ್ ಅನ್ನ ಯಾವಾಗ್ಲೂ ನಾನು ನೆನ್ಸ್ಕೊಳ್ಬೇಕು ನಾನು ಈ ರೀತಿ ಮಾತಾಡಿ ಅವ್ರ ಹತ್ರ ತುಂಬಾ ಚೆನ್ನಾಗಿದೆ ಕತೆ ಅವ್ರಿಗೇನು ಗೊತ್ತಿಲ್ಲ ಕತೆ ಅದ್ರ ಬಗ್ಗೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅವ್ರಿಗೆ ನಂಬಿಕೆ ಇದ್ದದ್ದು ನನ್ನ ಮೇಲೆ ನನ್ನ ಮೇಲೆ ನಂಬಿಕೆ ಇಟ್ಟ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಸೊ ಮತ್ ಮಾಡರ್ನ್ ಮಹಾಭಾರತ ಆಯ್ತು ಯಾಕಂದ್ರೆ ನನ್ ಗೊತ್ತಿತ್ತು ನಮ್ಗೆ ಕೊರತೆ ಇದ್ದದಂದ್ರೆ ಹೇಳಿದ್ನಲ್ಲ ವಿಟಮಿನ್ ವಿಟಮಿನ್ ಎಮ್ ಸಿಕ್ಕರ್ ಕೂಡ ಕೆಲಸ ಆಗತ್ತಂತ ನನ್ಗೆ ಹಂಡ್ರೆಡ್ ಪರ್ಸೆಂಟ್ ಇತ್ತು ಅದೇ ರೀತಿ ಕೆಲ್ಸವೂ ಆಯ್ತು ಒಂದು ಮೂರು ಇಂಟರ್ನ್ಯಾಷನಲ್ ಅವಾರ್ಡ್ ಬಂತು ಮೂರು ಇಂಟರ್ನ್ಯಾಷನಲ್ ಅವಾರ್ಡ್ ಹೌದು ಆ ಮೂರು ಇಂಟರ್ನ್ಯಾಷನಲ್ ಅವಾರ್ಡ್ ಮತ್ತೆ ನಿಮ್ಗೆ ಎದುರಿಸಿದ ಸವಾಲುಗಳ ಬಗ್ಗೆ ಮಾತಾಡುವ ಒಂದು ಕಾಲಿ ಓಕೆ ಹಲೋ 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 ನಮಸ್ಕಾರ ಯಾರು ಮಾತಾಡುದು ನಾನು ಗಿರೀಶ್ ಉಪಾಧ್ಯಾಯ ಅಂತ ಹಾ ಎಲ್ಲಿಂದ ಸರ್ ಈಗ ಹುಡುಬರ ಹಾ ಹೇಳಿ ಹೇಳಿ ನಮಸ್ಕಾರ 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 ಉಡುಬರಾ ನಮಸ್ಕಾರ ಹಾ ಕಾಲ್ ಮಾಡೋದಕ್ಕ ಭಾರಿ ಖುಷಿ ಆಯ್ತ್ ಹೌದಾ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಈ ಟೈಮ್ ಅಲ್ಲಿ ನಿಮ್ಮ ಮನೆಗೆ ಬಂದು ಲೂಡಾ ಆಡೋದು ಊನ ಆಡೋದು ಅಂತ ಮಾಡಿ ಕಟ್ಟಿ ಅಂತ ಹೇಳಿ ಟೈಮ್ ಪಾಸ್ ಮಾಡ್ತಿತ್ತ ಹಲ್ದಾ ಈಗ ಅಂತಂದ್ರೆ ಒಂದು ಪಿಕ್ಚರ್ ಮಾಡಿ ಸಾಧನೆ ಮಾಡಿದ್ರಿ ಹೌದು ನಮ್ಮ ಕೋಟೇಶ್ವರ ಪ್ರತಿಭೆ ಒಂದು ಹೊರಗಡೆ ಬಂತು ಖುಷಿ ಆಯ್ತು ಹೌದು ತುಂಬಾ ತುಂಬಾ ಥ್ಯಾಂಕ್ ಯು ಇವ್ರ ಗಿರೀಶ್ ಉಪಾಧ್ಯಾಯರ ಸಹಕಾರ ಇಲ್ಲ ಹಾ ಹೇಳಿ ನಿಮ್ಮ ಸಪೋರ್ಟ್ ಅವರಿಗ ಇರ್ಲಿ ನಮ್ಮ ಸಪೋರ್ಟ್ ಯಾವಾಗ್ಲೂ ಅವ್ರಿಗೆ ಇರ್ಲಿ ನಮ್ಮ ಪ್ರತಿಭೆಗಳು ಬೆಳಿಬೇಕು ನಮ್ಮ ಊರ್ ಮನಿ ಪ್ರತಿಭೆಗಳೆಲ್ಲ ಬೆಳಿಬೇಕ ಅದು ಕನ್ನಡ ಚಿತ್ರರಂಗದಂಗೆ ನಮ್ ಕುಂದಾಪುರ ಪ್ರತಿಭೆಗಳು ಬೆಳುದಂದ್ರೆ ನಮ್ಗೊಂಥರ ಖುಷಿ ಅವ್ರೊಂದ್ ದೊಡ್ಡ ಹೆಸರು ಮಾಡ್ಲಿ ನೀವು ನೀವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾ ಅದೇ ತರ ಸಪೋರ್ಟ್ ಮಾಡಿ ಕಾರ್ಯಕ್ರಮಕ್ಕೆ ಕಾಲ್ ಮಾಡೋದಕ್ಕೆ ಧನ್ಯವಾದ ಪ್ರೀತಿ ಇರ್ಲಿ ಸರ್ ತುಂಬಾ ತುಂಬಾ ಥ್ಯಾಂಕ್ಸ್ ಉಪಾಧ್ಯಾಯ ಉಪಾಧ್ಯಾಯರು ನೀವು ಆತ್ಮೀಯರು ಅಂತ ತುಂಬಾ ಆತ್ಮೀಯರು ಈಗ ನಮ್ದೊಂದು ಕರುನಾಡ ಗೆಳೆಯರು ಕೋಟೇಶ್ವರ ಅಂತ ಹೇಳಿ ಒಂದು ಸಂಘ ಮಾಡಿದ್ದೆ ಅಂತ ಹೇಳ್ದೆ ಆ ಸಂಘದಲ್ಲಿ ನಮ್ ಜೊತೆಯೇ ನಾಟಕ ಮಾಡುವವರು ಅವರೇ ಎಂತ ಇತ್ತು ಕಾಣಕ್ ಮತ್ತೆ ಲಾಸ್ಟ್ ವಾರ್ನಿಂಗ್ ಇನ್ನೊಂದು ಜಸ್ಟ್ ಮಿಸ್ ಅಂತ ಮೂರು ನಾಟಕಗಳನ್ನು ನಿರ್ದೇಶನ ಮಾಡಿದ್ರೆ ಈಗ ತುಂಬಾ ಚೌತಿ ನವರಾತ್ರಿಯಲ್ಲಿ ತುಂಬಾ ಶೋಗಳು ನಡೀತಾ ಇದೆ ಈಗಲೂ ನಡೀತಾ ಇತ್ತು ಈಗ ನಾವು ಮುಖ್ಯ ವಿಷಯ ಬಪ್ಪ ನಮ್ಮದು ಟೈಮ್ ತುಂಬಾ ಕಡಿಮೆ ಇತ್ತು ಹೌದು ಈಗ ಮಾಡರ್ನ್ ಮಹಾಭಾರತಕ್ಕೆ ಮೂರು ಇಂಟರ್ ಅವಾರ್ಡ್ ಬಂತು ಹೌದು ಹೌದು ಅದು ಇನ್ನೂ ರಿಲೀಸ್ ಆಗಲಿಲ್ಲ ಪಿಕ್ಚರ್ ಹೌದು 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 ಅದು ಯಾವ ತರ ಆಕ್ಚುಲಿ ನಾವು ಫೆಸ್ಟಿವಲ್ ಗೆ ಕಳಿಸುವಷ್ಟೊತ್ತಿಗೆ ಎಲ್ಲೂ ರಿಲೀಸ್ ಮಾಡೋಕಿಲ್ಲ ಮಾಡೋಕಿಲ್ಲ ಫೆಸ್ಟಿವಲ್ ಗೆ ಮುಗಿದ ತಕ್ಷಣನೇ ರಿಲೀಸ್ ಮಾಡ್ತಾ ಅದ್ರ ಜೊತೆಗೆ ನಾನು ಈ ಕೊರೋನಾ ಟೈಮ್ ಅಲ್ಲಿ ನಿಜವಾಗ್ಲೂ ಈ ಸಿನಿಮಾ ಏಪ್ರಿಲ್ ಅಲ್ಲಿ ರಿಲೀಸ್ ಆಗಿದೆ ಈ ಅದೇ ಟೈಮ್ ಅಲ್ಲಿ ಕೊರೋನಾ ಬಂತು ಸೊ ವಿಧಿ ಇಲ್ಲದೆ ನಾನು ಎಲ್ಲಾ ಸಿನಿಮಾನ ಫೆಸ್ಟಿವಲ್ ಕಳಿಸಿದೆ ನನ್ಗೆ ಗೊತ್ತಿದ್ದಿತ್ತು ಫೆಸ್ಟಿವಲ್ ಕಳ್ಸಿದ್ರೆ ಈ ಸಿನಿಮಾ ಪ್ರಶಸ್ತಿ ಹೊಡೆದೆ ಹೊಡಿತ್ತು ಅಂತ ಹೇಳಿ ನಂಗೆ ಒಂದು ಒಳಗಿನ ಭರವಸೆ ಇದ್ದಿತ್ತು ಆ ಭರವಸೆ ಸುಳ್ಳ ಇಲ್ಲ ಹಾಗೆ ಮಾಡರ್ನ್ ಮಹಾಭಾರತಕ್ಕೆ ಮೂರು ಪ್ರಶಸ್ತಿ ಮೂರು ಪ್ರಶಸ್ತಿ ಒಂದು ಗ್ಲೋಬಲ್ ಇಂಡಿಯಾ ಇಂಟರ್ನ್ಯಾಷನಲ್ ಅವಾರ್ಡ್ ಅಂತ ಪುಣೆ ಸಂಸ್ಥೆ ಇನ್ನೊಂದು ಟ್ಯಾಗೋರ್ ಇಂಟರ್ನ್ಯಾಷನಲ್ ಅವಾರ್ಡ್ ಅಂತ ಇದು ಕಲ್ಕತ್ತದ ಇನ್ನೊಂದು ಮುಂಬೈ ಐ ಸಿ ಎಫ್ ಟ್ವೆಂಟಿ ಟ್ವೆಂಟಿ ತುಂಬಾ ನಾವು ನಿರೀಕ್ಷೆ ಮಾಡುವಂತ ಕ್ಯಾಶ್ ಅವಾರ್ಡ್ ಇರೋದ್ರಿಂದ ಪ್ರೋತ್ಸಾಹನ ಮತ್ತು ಮುಖ್ಯವಾಗಿ ಅವಾರ್ಡ್ ಇಂದ ಏನಂತಂದ್ರೆ ಒಂದು ಅಂತಾರಾಷ್ಟ್ರೀಯ ವೇದಿಕೆ ಸಿನಿಮಾ ಸಿಗತ್ತೆ ಅದೇ ಮುಖ್ಯವಾದ ವೇದಿಕೆ ಈಗ ಮಾಡರ್ನ್ ಮಹಾಭಾರತ ಯಾವ ಕಾನ್ಸೆಪ್ಟ್ ಮತ್ತೆ ಅದು ನಾವೆಲ್ಲ ಇದು ಹಾಗೆ ಮಾಡರ್ನ್ ಮಹಾಭಾರತ ಕಾನ್ಸೆಪ್ಟ್ ಬಗ್ಗೆ ರೀತಿ ಗಂಡ ಹೆಣ್ತಿವಿ ಜಗಳ ಸಾಂಸಾರಿಕ ಕತೆ ಇರುವಂತ ಪಿಕ್ಚರ್ ಇದು ಒಂದು ಮನರಂಜನೆ ಜೊತೆಗೆ ಒಂದು ಜೀವನ ಮೌಲ್ಯವನ್ನು ಕಟ್ಟಿಕೊಡುವಂತ ಪಿಕ್ಚರ್ ಈಗ ನಿಮ್ಗೆ ಗೊತ್ತಿದ್ದ ಹಂಗೆ ಹೆಚ್ಚು ಜೋಕು ಹುಟ್ಟುದು ಎಲ್ಲಿ ಪ್ರಪಂಚದಲ್ಲಿ ಹೆಚ್ಚು ಜೋಕ್ ಹುಟ್ಟುವ ಗಂಡ ಹೆಂಡತಿ ಜಗಳ ಮುಖ್ಯವಾಗಿ ನಿಮ್ಗೆ ಗೊತ್ತಿಂದ ಹಾಗೆ ಬೀಚಿ ಅವರು ಬೀಚಿ ಅಂತ ಲೇಖಕರು ಗೊತ್ತಲ್ಲ ಅವರು ಗಂಡ ಹೆಂಡತಿ ಜಗಳ ಇಟ್ಕೊಂಡೇ ಸುಮಾರು ಜೋಕ್ ಕ್ರಿಯೇಟ್ ಮಾಡಿದ್ರು ಆಮೇಲೆ ಗಂಗಾವತಿ ಪ್ರಾಣೇಶ್ ಅವರು ಗಂಡ ಹೆಂಡತಿ ವಿಚಾರ ಇಟ್ಕೊಂಡು ಸುಮಾರು ಜೋಕ್ ಮಾಡ್ತಾರೆ ಆಮೇಲೆ ನಮ್ಮ ಕುಂದಾಪುರದವರೇ ಆದಂತಹ ದುಂಡಿರಾಜ್ರು ಅವ್ರ ಹನಿಗವನ ಕಾಣಿ ಗಂಡ ಹೆಂಡತಿ ವಿಷಯದಲ್ಲಿ ಸುಮಾರು ಇರತ್ತೆ ಫ್ಯಾಮಿಲಿ ಜೋಕ್ ಇಟ್ಕೊಂಡು ತುಂಬಾ ಆಟಾಡ್ತಾರೆ ಸೊ ನಾನೊಂದ್ ಇಟ್ಕೊಂಡೆ ಗಂಡ ಹೆಂಡತಿ ವಿಚಾರ ಇಟ್ಕೊಂಡು ನಾವೊಂದು ಕಥೆ ಇಟ್ಕೊಂಡ ಬರೇ ಜೋಕ್ ಮಾಡೋದು ಉದ್ದೇಶ ಅಲ್ಲ ಮನರಂಜನೆ ಅಂತಂದ್ರೆ ನಮ್ಮ ನಾಟ್ಯಶಾಸ್ತ್ರದಲ್ಲಿ ಜೋಕ್ ಅಂದ್ರೆ ಮನರಂಜನೆ ಅಲ್ಲ ಅದು ಒಂದು ಭಾಗ ನವರಸ ಇರತ್ತೆ ಹಾಸ್ಯ ಕ್ರೋಧ ಶೃಂಗಾರ ಭಯ ಭಯಾನಕ ರೌದ್ರ ವಿಸ್ಮಯ ಈ ತರ ಈ ರಸಗಳೆಲ್ಲ ಒಟ್ಟು ಸೇರಿದಾಗ ಅದು ಮನರಂಜನೆ ಮನಸ್ಸನ್ನ ಆಳ ಕಿಳ್ಕೊಂಡು ಸೊ ಜೋಕಿನ ಹಾಸ್ಯದ ಜೊತೆಗೆ ಹಾಸ್ಯ ಪ್ರಧಾನ ಒಂದು ಜೀವನ ಮೌಲ್ಯ ಕೊಟ್ಟಿಕೊಡುವಂಥದ್ದು ಒಂದು ಪಿಚ್ಚರ್ ಓಕೆ ಒಂದು ಒಂದ್ ಕಾಲ್ ಇತ್ತು ಹಲೋ 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 ಮಾತಾಡಿ ಹೋಯ್ ಹಲೋ ಕಾಲ್ ತಗೊಂಡ್ ಲೇಟ್ ಆಯ್ತು ಅಂದೇಳಿ ಅಂತ ಚಾ ಕುಡುಗೋ ಅಂತ ಕಟ್ ಆಯ್ತು ಹ್ಮ್ ಕೆಲಸ ಹಂಗೆ ಅದು ಲೈನ್ ಮಹಾಭಾರತ ಯಾಕೆ ಫ್ಯಾಮಿಲಿ ಸಬ್ಜೆಕ್ಟ್ ಸರ್ ಈಗ ಎಂತ ಗೊತ್ತಾ ಹೇಳ್ಕಾರಿ ನೀವು ಪಿಕ್ಚರೇ ಕಾಣುತ್ತೆ ಆದ್ರೂ ಏನಂತಂದ್ರಹಾಭಾರಿಗೆ ಇದ್ರಂಗೆಲ್ಲ ಮಾಡರ್ನ್ ಮಹಾಭಾರತ ಆ ಪಾತ್ರಗಳೆಲ್ಲ ಬದು ಅನ್ಸುತ್ತಾ ಇಲ್ಲ ಇಲ್ಲ ಸಂಬಂಧವೇ ಇಲ್ಲ ಮಹಾಭಾರತ ಅಂದ್ರೆ ದಾಯಾದಿ ಕಲಹ ಮಾಡರ್ನ್ ಮಹಾಭಾರತ ಅಂದ್ರೆ ಗಂಡ ಹೆಂಡತಿ ನಡುವಿನ ಕಲಹ ಹೀಗೆ ಒಂದು ಇಟ್ಕೊಂಡ ಮಾಡ್ರಿ ಸೊ ಒಂದ್ ವಿಭಿನ್ನವಾದ ಟೈಟಲ್ ಬೇಕಿತ್ತು ಟೈಟಲ್ ಕ್ಯಾಚಿ ಇರ್ಕ್ ಎಂತ ಇತ್ತ ಹೇಳಿ ಕಾಂಬುಕ್ ಜನ ಆಸೆ ಪಡ್ತಾರಲ್ಲ ಆ ಒಂದು ಉದ್ದೇಶದಿಂದ ಮಾಡರ್ನ್ ಮಹಾಭಾರತ ಅಂತ ಇಟ್ಟ ಮತ್ತೆ ಇನ್ನೊಂದು ಜೊತೆಗೆ ಮಹಾಭಾರತಕ್ಕೂ ನಮಗೂ ತುಂಬಾ ಇಲ್ಲ ನಾವು ಭಾರತೀಯ ಪರಂಪರೆ ಅಂದ್ರೆ ಮಹಾಭಾರತ ಹೌದು ಬೆಳೆದರ್ ಒಂದು ಇದಕ್ಕ ಒಂದು ಕಗ್ಗ ನೆನ್ಕು ಹಾಕಿ ರಾಮ ರಾವಣ ರುಸಿರ್ಗಳಿಂದು ನಮ್ಮೊಳಗಿರವೆ ಭೂಮಿಯಲ್ಲಿ ಪಸತೆಯನ್ನು ಮಂಕುತಿಮ್ಮ ಅಂದ್ರೆ ಅಲೆ ಒಲೆದಿರದೆ ರಾವಣ ನೆಡೆಗೆ ರಾಮನು ದಶಕಂಠ ನೆಲರ ರುಸಿರಿರನೆ ರಾಮ ರಾವಣ ರುಸಿರ್ಗಳಿಂದು ನಮ್ಮೊಳಗಿರವೆ ಭೂಮಿಯಲ್ಲಿ ಪಸತೆಯನ್ನು ಮಂಕುತಿಮ್ಮ ಅಂದ್ರೆ ನಮ್ಗೆ ಜೀವನದಲ್ಲಿ ಮಹಾಭಾರತ ಕಾಲದಿಂದ ಇಲ್ಲಿವರೆಗೆ ಈ ಪ್ರಪಂಚದಲ್ಲಿ ದೈವಿ ಗುಣ ಅಸೂರಿ ಗುಣ ಅಂತ ಹೇಳಿ ಒಂದಿಷ್ಟು ಒಳ್ಳೆ ಗುಣವೂ ಒಂದಿಷ್ಟು ಕೆಟ್ಟ ಗುಣವೂ ಇರತ್ತೆ ಆ ಕಾಲದಲ್ಲಿ ದುರ್ಯೋಧನ ಆಯ್ತು ಮತ್ತೊಬ್ಬ ರಾವಣ ಆಯ್ತು ಇನ್ನೊಬ್ಬ ಆಯ್ತು ಈ ಕಾಲದಲ್ಲಿ ದೈವಿ ಗುಣ ಇರೋ ರಾಮ ಆಯ್ತು ಯೇಸು ಆಯ್ತು ಕೃಷ್ಣ ಆಯ್ತು ಹೀಗೆ ಎಲ್ಲಾ ಇರುತ್ತೆ ಈ ಮನುಷ್ಯ ನಾವು ಪಿಕ್ಚರ್ ಸೊ ಅದಕ್ಕೆ ಆ ಒಂದು ತಾತ್ವಿಕ ಹಿನ್ನೆಲೆಯಲ್ಲಿ ಮಹಾಭಾರತ ಅಂತ ಹೇಳಿ ಟೈಟಲ್ ಕರೆಕ್ಟ್ ಎಲ್ಲರೊಳಗೂ ಕೃಷ್ಣನೂ ಇರುತ್ತಾ ಪ್ರಪಂಚದಲ್ಲಿ ಕೃಷ್ಣ ಕೆಲವರ ದುರ್ಯೋಧನ ಜಾಸ್ತಿ ಹೌದು ನಿಮ್ಮ ಪಿಕ್ಚರ್ ತೆಗೆಯುವ ದೊಡ್ಡ ಸವಾಲು ಅಂತ ಅನ್ಸುತ್ತೆ ಈಗ ನೀವು ಹೇಳ್ರಿ ಫಸ್ಟ್ ಪ್ರೊಡ್ಯೂಸರ್ ಹುಡುಕುದ ಅದು ಬಿಟ್ಟು ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಯ್ತು ಏನಾದ್ರೂ ಒಂದು ಸ್ವಾರಸ್ಯಕರ ಘಟನೆ ನಡೆದ್ ಅಂತ ನೆನಪಿತ್ತ ನಿಮ್ಗೆ ನನಗೆ ನಾ ಹೇಳಿದ್ನಲ್ಲ ಕಾನ್ಫಿಡೆನ್ಸ್ ಒಂದು ಎದೆಗಾರಿಕೆ ಅಷ್ಟು ಮಟ್ಟಿಗೆ ಇತ್ತು ಅದಕ್ಕೆ ಕಾರಣ ಎಂತ ನಾನು ನನ್ನ ಎಕ್ಸ್ಪೀರಿಯನ್ಸ್ ನನ್ನ ಓದು ನನ್ನ ಚಿಂತನೆ ಡಿ ವಿಜಿ ಅವರು ಒಂದು ಕಗ್ಗ ಹೇಳ್ತೇನೆ ನಿಮಗೆ ಬದುಕೊಂದು ಕದನವೆಂದಂಜಿ ಬಿಟ್ಟೋಡುವನು ಬಿದಿಯ ಬಾಯಿಗೆ ಕವಳವಾಗ ದುಳಿಯುವವನೇ ಎದೆಯ ನುಕ್ಕಾಗಿ ಸಾನಿಸು ಮತಿಗೆ ಎದೆಯ ಪಿಡಿದು ನೀನ್ ಎದುರು ನೀಲ ಬಿದಿ ಬಲಿವ ಮಂಕುತಿಮ್ಮ ಅಂದ್ರೆ ನನಗೆ ವಿಟಮಿನ್ ಎಮ್ ಕೊರತೆ ಆದ್ದು ಆ ವಿಟಮಿನ್ ಎಂ ಬಂದು ನನ್ನ ಕೈಲಿ ಇದ್ರ ಮೇಲೆ ನನಗೆ ಅಂತ ಅಂತ ಯಾವ್ದು ಅನಿಸ್ಲಿಲ್ಲ ಎಲ್ಲ ನಾನು ಹಂಗೆ ಇನ್ನೂ ಒಂದ್ ಲೆಕ್ಕದಲ್ಲಿ ಹೇಳುವುದಾದ್ರೆ ಮೇಲ್ ಹೋಗಿ ಹೇಳುವುದಾದ್ರೆ ನಾನು ಮತ್ತೆ ಪ್ರೇಕ್ಷಕರಿಗೆ ಪ್ರೇಕ್ಷಕರಿಗೆ ಹೇಳುವಂತದ್ದು ಅಂದ್ರೆ ಮಾಡರ್ನ್ ಮಹಾಭಾರತ ಕಾಣಿ ಮಾಡರ್ನ್ ಮಹಾಭಾರತ ಕಾಣಲಿಕ್ಕೆ ತುಂಬಾ ಕಾರಣ ನಾನು ಕೊಡ್ತೆ ಮಾಡರ್ನ್ ಮಹಾಭಾರತ ಗಂಡ ಹೆಂಡತಿ ಜಗಳ ಆದ್ರಿಂದ ಪ್ರತಿಯೊಂದು ಸಂಸಾರದವರಿಗೂ ಒಂದು ಕ್ಯೂರಿಯಾಸಿಟಿ ನಮ್ಮ ಇದು ಏನಿದೆ ಗಂಡ ಹೆಂಡತಿ ಎಲ್ಲ ಎಲ್ಲಾ ಫ್ಯಾಮಿಲಿ ಅವ್ರಿಗೂ ಒಂದು ಕ್ಯೂರಿಯಾಸಿಟಿ ಮತ್ತೆ ಈ ಸಿನಿಮಾದಲ್ಲಿ ಇನ್ನೊಂದು ದೊಡ್ಡ ಪಾರ್ಟ್ ಅಂದ್ರೆ ಮಕ್ಕಳ ತುಂಟಾಟಿಕೆ ಒಂದು ತ್ರೀ ಇಡಿಯಟ್ಸ್ ಕ್ಯಾರೆಕ್ಟರ್ ಶಾಲಿ ಮಕ್ಕಳು ಅವು ಹಡಿ ಮಾಡುದು ತುಂಟಾಟಿಕೆ ಮಾಡುದು ಅಷ್ಟಿಷ್ಟ ಅಲ್ಲ ಅಲ್ಲಿಂದ ಹುಟ್ಟುವಂತ ಜೋಕ್ ಕಾಣಕಾರ ಪ್ರತಿಯೊಬ್ಬ ಶಾಲಿ ಮಕ್ಕಳಿಗೂ ಕಾಲೇಜ್ ಹುಡುಗರಿಗೂ ಇದೇನೋ ನಮ್ಮ ಬಾಲ್ಯ ಮಾಡುತ್ತಲೇ ಅನ್ನುವಂಥದ್ದು ಅವರಿಗೂ ಒಂದು ಮನೋರಂಜನಾತ್ಮಕ ಅಂಶ ಇದೆ ಜೊತೆಗಷ್ಟೇ ಅಲ್ಲ ಮನೋರಂಜನೆ ಮಾತ್ರ ಅಲ್ಲ ನಾ ಮೊದಲೇ ಹೇಳ್ದಂಗೆ ಹಾಸ್ಯ ಮಾತ್ರ ಅಲ್ಲ ಇದು ಹಡಿ ಮಾಡು ಮಕ್ಕಳ ಯಾಕೆ ಹಡಿ ಮಾಡ ಸೃಜನಶೀಲತೆ ಇರುತ್ತೆ ಸೊ ಅವರಿಗೆ ಸರಿಯಾದ ಮಾರ್ಗದರ್ಶನ ಈ ಚಿತ್ರದಲ್ಲಿ ತೋರಿಸಿರುವುದರಿಂದ ಪ್ರತಿಯೊಬ್ಬ ಅಧ್ಯಾಪಕರು ನೋಡ್ಬೇಕಂತ ನಾನು ಹೇಳ್ತೇನೆ ಸೊ ಅವರಿಗೂ ಕಾಣ್ಕಿತ್ತ ಇನ್ನೊಂದು ಈ ಸಿನಿಮಾದಲ್ಲಿ ಒಂದು ನವಿರಾದ ಲವ್ ಸ್ಟೋರಿ ಇದೆ ಹದಿಹರಿಯದವರು ಕಾಲೇಜ್ ಅವರಿಗೆ ಅವರಿಗೆಲ್ಲ ಹ್ಯಾಗು ಲವ್ ಸ್ಟೋರಿ ಅಂದ ತಕ್ಷಣ ಅವರನ್ನು ಸೆಳೀತದೆ ಅಟ್ರಾಕ್ಟ್ ಮಾಡ್ತದೆ ಸೊ ಅದು ಸತ ಇಪ್ಪುದ್ರಿಂದ ಪ್ರತಿಯೊಬ್ರು ಅದಿಹರದವರು ಎಂಟರ್ಟೈನ್‌ಮೆಂಟ್ ಪಕ್ಕಾ ಎಂಟರ್ಟೈನ್‌ಮೆಂಟ್ ಫ್ಯಾಮಿಲಿ ಫ್ಯಾಮಿಲಿ ಎಂಟರ್ಟೈನ್‌ಮೆಂಟ್ ಮತ್ತೆ ಇಂಡಿಯನ್ ಸ್ಟೈಲ್ ಭಾರತೀಯತೆ ಇದ್ರೊಳಗೆ ತುಂಬಿ ತುಳುಕ್ತದೆ ನಮ್ಗೆಲ್ಲವರಿಗೂ ನೋಡಿದವರಿಗೆ ಏನಾಗುತ್ತೆ ಅಂದ್ರೆ ಇದು ನಮ್ಮನಿದೆ ಕಥೆ ಏನು ನಮ್ಮ ಹತ್ರ ಮನೆ ಹಾ ಇದು ನಮ್ಮನೆ ಶಂಕರನನ್ ಕಥೆ ಅಲ್ದ ಇದು ನಮ್ ಚಂದ್ರನನ್ ಕಥೆ ಅಲ್ಲ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ಇದು ನಾನು ಪ್ರೇಕ್ಷಕರಿಗೆ ಹೇಳುವಂತದ್ದು ದಯವಿಟ್ಟು ಮತ್ತೆ ಕುಂದಾಪುರದವರ ಊರ್ಮನಿ ಗಂಡ ಮನಿಯವರೇ ಒಂದು ಪಿಕ್ಚರ್ ಮಾಡಿದ್ರಿಂದ ದೊಡ್ಡ ಸಪೋರ್ಟ್ ಮಾಡ್ಬೇಕು ಇನ್ನೊಂದು ಕೇಳ್ಕೊಳೋದೇನಂದ್ರೆ ಚಿತ್ರಾನ್ನ ಸಾಂಗ್ ಅಂತ ಮತ್ತೆ ವಿಡಿಯೋ ಸಾಂಗ್ ಅಂತ ನೀವು ಯೂಟ್ಯೂಬ್ ಅಲ್ಲಿ ಟೈಪ್ ಮಾಡರ್ನ್ ಮಹಾಭಾರತ ಟೀಸರ್ ಒನ್ ಟೀಸರ್ ಟೂ ಅಂತ ಸಿಕ್ಕ ಅದನ್ನ ಕಾಣ್ಬೇಕು ನಾನ್ ದೈಜಿ ವರ್ಲ್ಡ್ ಚಾನೆಲ್ ಮೂಲಕ ಎಲ್ಲರತ್ರ ಕುಂದಾಪುರದತ್ರ ಹೊರಗಿರೋರ್ ಹತ್ರ ಈ ಪ್ರೋಗ್ರಾಮ್ ನೋಡ್ತಿರೋತ್ರ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಬೆ ನೋಡಿ ಈ ಒಂದು ಹೊಸ ತಂಡಕ್ಕೆ ಹೊಸ ಹುರೂಪಿರುವ ತಂಡಕ್ಕೆ ನೀವೆಲ್ಲ ಪ್ರೋತ್ಸಾಹ ಕೊಡ್ಕಂತ ಈ ಮೂಲಕ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ ಅದಕ್ಕೆ ನಮ್ಗೆ ಮಧ್ಯಸ್ಥರಾಗಿ ಡೈ ಜಿ ವರ್ಲ್ಡ್ ಅವರು ಇದ್ದಾರೆ ಅವರಿಗೂ ಕೂಡ ನಮ್ಗೆ ಇಷ್ಟು ಜನರಿಗೆ ತಲುಪ್ಲಿಕ್ಕೆ ಮಧ್ಯಸ್ಥರಾಗಿ ಕೆಲಸ ಮಾಡೋದಕ್ಕೆ ಅವರಿಗೂ ಒಂದು ಧನ್ಯವಾದವನ್ನ ನಾನು ಸಮರ್ಪಣೆ ಮಾಡ್ತೇನೆ ಇದಿಷ್ಟು ಶ್ರೀಧರ್ ಉಡುಪ್ರ ಬಗ್ಗೆ ಅವ್ರ ಮಾಡರ್ನ್ ಮಹಾಭಾರತದ ಬಗ್ಗೆ ಪಿಕ್ಚರ್ ಆದಷ್ಟು ಶೀಘ್ರ ಈ ಕೊರೋನಾ ಮುಗಿತ ಇದ್ದಂಗೆ ಥಿಯೇಟರ್ ಬದತ್ತ ಎಲ್ಲರೂ ಕಾಣಿ ಕುಂದಾಪುರದ ಪ್ರತಿಭೆ ವಾರದಲ್ಲಿ ಒಂದು ಮಾಡರ್ನ್ ಮಹಾಭಾರತ ವೈರಸ್ ಟ್ರೈಲರ್ ಅಂತ ಬಿಡುವುದಿಲ್ಲ ಅದನ್ನು ಕೂಡ ನೀವೆಲ್ಲ ಕಾಣಿ ಅಂತ ಈ ಮೂಲಕ ಹೇಳ್ತೇನೆ ಎಲ್ಲ ಅದನ್ನು ಕಾಣಿ ನಮ್ಗೆ ಊರ್ ಮನೆಯ ಸಪೋರ್ಟ್ ಮಾಡಿ ಅಂತ ಹೇಳ್ತೀವಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತ ಟೈಮ್ ಬಂತು ಇವತ್ತಿನ ಕಾರ್ಯಕ್ರಮ ಇಲ್ಲಿವರೆಗೆ ಬಂದು ನಮ್ಗೆ ಅದ್ರ ಬಗ್ಗೆ ಹೇಳಿ ವೀಕ್ಷಕರು ತಿಳಿಸಿಕೊಟ್ಟ ನಿಮ್ಗೆ ಧನ್ಯವಾದಗಳು ನಿಮಗೆ ಒಳ್ಳೆ ಯಶಸ್ಸು ಸಿಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸುನಿಲ್ ಅವರೇ ನಿಮ್ ಜೊತೆ ಮಾತಾಡಿ ನನ್ನ ಅನುಭವಗಳನ್ನೆಲ್ಲ ಹಂಚುಕೆ ನಾನು ಹಿಂದೆ ಹೋಪುಕೆ ಎಲ್ಲ ನನ್ನ ಆತ್ಮವನ್ನು ವಿಮರ್ಶೆ ಮಾಡೋಕೆ ನೀವು ಒಂದು ವೇದಿಕೆಯನ್ನ ವೇದಿಕೆಯನ್ನು ಕೊಟ್ಟಿದ್ರಿ ನಿಮ್ ಜೊತೆ ಮಾತಾಡಿ ತುಂಬಾ ಸಂತೋಷ ಆಯ್ತು ನಿಮ್ಗೂ ಕೂಡ ತುಂಬಾ ಧನ್ಯವಾದ ಹಾಗೆ ಎಲ್ಲ ವೀಕ್ಷಕರಿಗೂ ಕೂಡ ಈ ಕಾರ್ಯಕ್ರಮ ನೋಡ್ತಿರುವಂತ ಎಲ್ಲ ವೀಕ್ಷಕರಿಗೂ ಧನ್ಯವಾದವನ್ನು ಸಮರ್ಪಿಸ್ತೇನೆ ಇದು ಹೋಯ್ ಮಾತಾಡೋರಲ್ಲೇ ಕುಂದಾಪುರ ಭಾಷೆಂಗಿಪ್ಪು ಖುಷಿ ಎಲ್ಲ ಈ ಕಾರ್ಯಕ್ರಮ ಕಾಣ್ತಿ ವೀಕ್ಷಕರೇ ನಿಮ್ಮ ಊರು ಮನೆಯಂಗೂ ಈ ಥರದ್ದು ಯಾವ್ದಾದ್ರು ಪ್ರತಿಭೆಗಳಿದ್ರೆ ಅವ್ರದ್ದು ಅವರು ಎಂಥ ಪ್ರತಿಭೆ ಸಣ್ಣದಾಗಿ ಬರ್ದ್ ನಮ್ಮ ಚ ಅಲ್ಲಿ ಒಂದು ನಂಬರ್ ಇತ್ತು ಆ ನಂಬರಿಗೆ ಕಳಿಸಿ ಚಾನೆಲ್ ನಂಬರಿಗೆ ಕಳಿಸಿ ಅಥವಾ ಕಾಲ್ ಮಾಡಿ ಹೇಳಿರೋಡಿಲ್ಲ ಅವರಿಗೂ ಒಂದು ವೇದಿಕೆಯನ್ನು ಮಾಡಿಕೊಡುತ್ತೆ ಇದು ಹೋಯ್ ಮಾತಾಡೋರೆಲೆ ಕುಂದಾಪುರ ಭಾಷೆಂಗಿಪ್ಪು ಖುಷಿ ದೈಜವಾಡ್ಕಾಂತೀರಿ ಸಪೋರ್ಟ್ ಮಾಡ್ತೀರಿ ಧನ್ಯವಾದಗಳು ಥ್ಯಾಂಕ್ ಯು ಧನ್ಯವಾದ